ಆತ್ಮೀಯ ತರಬೇತಿದಾರರೇ, ಈ ದಿನದ ತರಗತಿಗೆ ತಮಗೆಲ್ಲರಿಗೂ ಸ್ವಾಗತ. ಡಿಯರ್ ಟ್ರೈನೀಸ್, ವೆಲ್ಕಮ್ಸ್ ಯು ಆಲ್ ಫಾರ್ ಟುಡೇ ಕ್ಲಾಸಸ್. ತರಬೇತಿದಾರರೇ, ಇನ್ ಅವರ್ ಲಾಸ್ಟ್ ಕ್ಲಾಸ್ ವಿ ಡಿಸ್ಕಸ್ ಡಿಫ್ರೆಂಟ್ ಆರ್ಕ್ ವೆಲ್ಡಿಂಗ್ ಪ್ರೋಸೆಸ್. ಟುಡೇ ವಿ ವಿಲ್ ಡಿಸ್ಕಸ್ ಅನದರ್ ಟಾಪಿಕ್, ದಟ್ ಈಸ್ CO2 welding. This CO2 welding process, ago this CO2 welding nalli balastakkanta equipment bagge ee tragathiyalli telthukkonam. At the end of this lesson, you shall be able to state what is CO2 welding. Yen CO2 welding andre enu telthukolla. State the main difference between the sealed metal arc welding and CO2 welding. SMAW in the tragathile helidini adukku matte CO2 andre carbon dioxide welding anta karithivi ivellukku yenu vyathasa telukona. CO2 welding na principle enu? State the principle of CO2 welding. State metal transfer mode in CO2 welding. CO2 welding ನಲ್ಲಿ metal transfer mode ಅಂತ ಇದೆ, ಅದರ ಬಗ್ಗೆ ಮಾಹಿತಿ ಅಂತ ಹೇಳೋಣ. What are the advantages and disadvantages of MIG and MAG welding? Metal inert gas welding and metal active gas welding. ಇದರ advantages disadvantages ಅನ್ನು ನಾವು ತಿಳ್ಕೊಳ್ಳೋಣ. CO2 welding, CO2 ಅಂದ್ರೆ ಕಾರ್ಬನ್ ಡೈಆಕ್ಸೈಡ್ ಅಂತ ನಾವು ಕರಿತೀವಿ. ಈ ಕಾರ್ಬನ್ ಡೈಆಕ್ಸೈಡ್ CO2 ವೆಲ್ಡಿಂಗ್ ಅಂದರೆ ಏನು ಅಂದರೆ, ಇಲ್ಲಿ ಏನು ನಿಮಗೆ ಒಂದು ಚಿತ್ರ ಬರ್ತಾ ಇದೆ ಮಕ್ಕಳೇ, ಈ ಚಿತ್ರದಲ್ಲಿರ್ತಕ್ಕಂಥದ್ದು ಎಲ್ಲ CO2 ವೆಲ್ಡಿಂಗ್ನಲ್ಲಿ ಬಳಸ್ತಕ್ಕಂಥ ಈಕ್ವಿಪ್ಮೆಂಟ್ ಇಲ್ಲಿದೆ. ಒಂದು ಪವರ್ ಸೋರ್ಸ್ ಬೇಕು, ಏನೋ ವೆಲ್ಡಿಂಗ್ ಮೆಷಿನ್ಸ್ ಇದೆ, ಮತ್ತು ಇಲ್ಲಿ ಗ್ಯಾಸನ್ನು ಯೂಸ್ ಮಾಡ್ತೀವಿ. ಇಲ್ಲಿ ಗ್ಯಾಸನ್ನು ನಾವು ಯೂಸ್ ಮಾಡ್ತೀವಿ. ಅದು ಯಾವ ಗ್ಯಾಸ್? ಕಾರ್ಬನ್ ಡೈಆಕ್ಸೈಡ್ ಅಥವಾ ಬೇರೆ ಆರ್ಗಾನ್ ಹೀಲಿಯಂ ಗ್ಯಾಸನ್ನು ನಾವು ಬಳಸ್ತೀವಿ, ನೋಡೋಣ ಮೊನ್ನೆ. ಜೊತೆಗೆ ಒಂದು ವೈರ್ ಅಂದರೆ ಎಲೆಕ್ಟ್ರೋಡ್ ಅಂತ ಏನು ಕರಿತೀವಿ ಪಿಲ್ಲರ್ ಮೆಟೀರಿಯಲ್, ಒಂದು ವೈರ್ದು ಒಂದು ಸ್ಪೂಲ್ ಇದೆ, ಬಾಬಿನ್ ಅಂತ ಕರಿತೀವಿ. ಆ ವೈರ್ ಫೀಡರ್ ಇದೆ. ಸೊ ಈ ವೈರ್ ಫೀಡರ್ ಜೊತೆಗೆ ಒಂದು ಟಾರ್ಚ್ ಅಂದರೆ ವೆಲ್ಡಿಂಗ್ ಗನ್ ಇದೆ. ಇನ್ನೊಂದು ಅರ್ತ್ ಅಂದರೆ ವರ್ಕ್ ಕ್ಲ್ಯಾಂಪನ್ನು ಮಾಡೋದು, ಅರ್ತ್ ವರ್ಕ್ ಕೇಬಲ್. ಇದಿಷ್ಟು ಆಪರೇಟರ್ಸ್ ಏನೇನು ಇಕ್ವಿಪ್ಮೆಂಟ್ಸು ಈ ಒಂದು ಚಿತ್ರದಲ್ಲಿ ನಿಮಗೆ ಕಾಣ್ತೀವಿ. ಅಂದರೆ CO2 ವೆಲ್ಡಿಂಗ್ ಅಂತ ಇನ್ CO2 ಆರ್ಕ್ ವೆಲ್ಡಿಂಗ್ ದ ವೆಲ್ಡಿಂಗ್ ವೈ ಊಂಡ್ ಇನ್ ಕಾಯ್ ಇಸ್ ಫೀಡ್ ಇನ್ ಟು ದ ವೆಲ್ಡಿಂಗ್ ಟಾರ್ಚ್ ಬೈ ದ ಫೀಡಿಂಗ್ ಮೋಟರ್ ಆಟೋಮೆಟಿಕಲಿ. ಕಾರ್ಬನ್ ಡೈಆಕ್ಸೈಡ್ ಆರ್ಕ್ ವೆಲ್ಡಿಂಗ್ನಲ್ಲಿ ತರಬೇತಿದಾರರೇ, ಈ ವೆಲ್ಡಿಂಗ್ ವೈರ್ ಏನಿದೆ, ದಟ್ ಮೀನ್ಸ್ ವೆಲ್ಡಿಂಗ್ ಎಲೆಕ್ಟ್ರೋಡ್ ಅದು ಪಿಲ್ಲರ್ ಮೆಟೀರಿಯಲ್, ಇದನ್ನು ಒಂದು ಕಾಯಿಲ್ನಲ್ಲಿ ಸುತ್ತಿಟ್ಟಿರ್ತಾರೆ. ಆ ಕಾಯಿಲ್ಲು ಅಲ್ಲಿ ಸುತ್ತಿಟ್ಟಿರ್ತಕ್ಕಂಥ ವೈರು ಒಂದು ವೈರ್ ಫೀಡರ್ ಮೂಲಕ ಆಟೋಮೆಟಿಕ್ಕಾಗಿ ಫೀಡ್ ಆಗ್ತಾ ಇರುತ್ತೆ. ಇಲ್ಲಿ ಗನ್ನಲ್ಲಿ ಬರ್ತಾ ಇರುತ್ತೆ, ನಾವು ವೆಲ್ಡಿಂಗನ್ನು ಶುರು ಮಾಡ್ತೀವಿ. ಇನ್ ದಿಸ್ ಕೇಸ್, ಇನ್ ಆರ್ಡರ್ ದಟ್ ದ ವೆಲ್ಡ್ ಮೆಟಲ್ ವಿಲ್ ನಾಟ್ ಬಿ ಎಫೆಕ್ಟೆಡ್ ಬೈ ಆಕ್ಸಿಜನ್ ಆ್ಯಂಡ್ ನೈಟ್ರೋಜನ್ ಇನ್ ದ ಅಟ್ಮಾಸ್ಫಿಯರ್. ಈಗ ನಾರ್ಮಲ್ ಏರ್ ಅಟ್ಮಾಸ್ಫಿಯರಲ್ಲಿ ಆಕ್ಸಿಜನ್ ನೈಟ್ರೋಜನ್ ಇದೆಲ್ಲ ಇರುತ್ತೆ. ಈ ಆಕ್ಸಿಜನ್ ಮತ್ತು ನೈಟ್ರೋಜನ್ನಿಂದ ನಾವೇನು ವೆಲ್ಡ್ ಮಾಡ್ತಾ ಇರ್ತೀವಿ, ಅಲ್ಲೇನೋ ಒಂದು ವೆಲ್ಡ್ ಪಡಲ್ ಅಥವಾ ವೆಲ್ಡ್ ಪೂಲ್ ಅಥವಾ ಮೋಲ್ಟಾನ್ ಮೆಟಲ್ ಅಂತ ಕರಿತೀವಿ, ಅಲ್ಲಿ ಈ ಅಟ್ಮಾಸ್ಫಿಯರಿಕ್ ಎಫೆಕ್ಟ್ ಆಗಿ ವೆಲ್ಡ್ ಏನಾಗುತ್ತೆ, ಆಕ್ಸಿಡೈಸ್ ಆಗೋಗುತ್ತೆ. ಹಾಗಾಗಿ ಈ ಆಕ್ಸಿಡೈಸ್ ಆಗೋದನ್ನು ತಪ್ಪಿಸ್ಲಿಕ್ಕೆ CO2 ಗ್ಯಾಸ್, ಕಾರ್ಬನ್ ಡೈಆಕ್ಸೈಡ್ ಗ್ಯಾಸನ್ನು ಸಪ್ಲೈ ಮಾಡ್ತೀವಿ ಫ್ರಮ್ ದಿ ನಾಜಲ್ ದ ವೆಲ್ಡಿಂಗ್ ಟಾರ್ಚ್ ಟು ಸೀಲ್ ದ ವೆಲ್ಡ್. ಈ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸನ್ನು ಯಾಕೆ ಇಲ್ಲಿ ಬಳಸ್ತೀವಿ ಅಂತಂದರೆ,
ವರ್ಲ್ಡ್ಪೂಲ್ ಅನ್ನು ಅಟ್ಮಾಸ್ಫಿಯರ್ ಅಲ್ಲಿ ಇರತಕ್ಕಂತ ಆಕ್ಸಿಜನ್ ಮತ್ತೆ ನೈಟ್ರೋಜನ್ ಇಂದ ರಕ್ಷಿಸಲಿಕ್ಕೆ ಅಂದರೆ ಒಂದು ಸೀಲ್ಡ್ ಅನ್ನು ಕ್ರಿಯೇಟ್ ಮಾಡಲಿಕ್ಕೆ ನಾವು ಬಳಸ್ತೀವಿ. ದಿಸ್ ಈಸ್ ಕಾರ್ಬನ್ ಡೈಆಕ್ಸೈಡ್ ವೆಲ್ಡಿಂಗ್ ಪ್ರೋಸೆಸ್. ಈ ಒಂದು CO2 ವೆಲ್ಡಿಂಗ್ ಪ್ರೋಸೆಸ್ನಲ್ಲಿ ಬೇಸ್ ಮೆಟಲ್ ಇರುತ್ತೆ. ನೋಡಿ, ಇಲ್ಲಿ ನಿಮಗೆ ಒಂದು ಸ್ಕೆಮ್ಯಾಟಿಕ್ ಡಯಾಗ್ರಾಮ್ನಲ್ಲಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಒಂದು ಬೇಸ್ ಮೆಟಲ್ ಇದೆ, ಅಂದರೆ ವೆಲ್ಡಿಂಗ್ ಜಾಬ್ ಅದು. ಸೊ ಪವರ್ ಸೋರ್ಸ್ ಇದೆ, ಒಂದು ಜಾಬ್ಗೆ ಒಂದು ಹರ್ತಿಂಗ್ ಕನೆಕ್ಟ್ ಮಾಡಿದ್ದಾರೆ, ಇನ್ನೊಂದು ಗನ್ಗೆ ಓಲ್ಡರ್ಗೆ ಕನೆಕ್ಟ್ ಮಾಡಿದ್ದಾರೆ. ಟಾರ್ಚ್ ಅಂತ ಕರಿತೀವಿ, ವೆಲ್ಡಿಂಗ್ ಗನ್ ಅಂತ ಕರಿತೀವಿ. ಓಕೆ, ಸೊ ಈ ಎಲೆಕ್ಟ್ರೋಡ್ ಅಂದರೆ ಇಲ್ಲಿ ಫೀಡಿಂಗ್ ವೆಲ್ಡಿಂಗ್ ವೈರ್ ಅಂತ ಕರಿತೀವಿ ಅದನ್ನು. ಈ ವೆಲ್ಡಿಂಗ್ ವೈರ್ನ ಒಂದು ಫೀಡಿಂಗ್ ರೋಲರ್ ಮೂಲಕ ಈ ಗನ್ ಒಳಗಡೆಯಿಂದ ಬರುತ್ತೆ. ಇದರ ಜೊತೆಗೆ ಒಳಗಡೆಗೆ ಏನು ಬರುತ್ತೆ, ಗ್ಯಾಸ್ ಕೂಡ ಬರುತ್ತೆ. ನೋಡಿ ಈ ಕಡೆ ನೋಡಿ, CO2 ಗ್ಯಾಸ್ ಅಂತ ಇದೆಯಲ್ಲ, ಇಲ್ಲಿ CO2 ಗ್ಯಾಸ್ ಸಿಲಿಂಡರ್ ಇದು. ಈ CO2 ಗ್ಯಾಸ್ ಸಿಲಿಂಡರ್ ಈ ನಾಜಲ್ ಟಿಪ್ ಒಳಗಡೆಯಿಂದ ಬರುತ್ತೆ. ಸೊ ಈ ಮೆಟಲ್ಲು, ಬೇಸ್ ಮೆಟಲ್ಲು ಮತ್ತು ಈ ವೆಲ್ಡಿಂಗ್ ವೈರು ಇನ್ ಬಿಟ್ವೀನ್ ದಟ್ ಕಾಂಟ್ಯಾಕ್ಟ್ ಆದಾಗ ಆರ್ಕ್ ಅಂದರೆ ಸ್ಪಾರ್ಕ್ ಕ್ರಿಯೇಟ್ ಆಗುತ್ತೆ. ಆ ಸ್ಪಾರ್ಕ್ ಕ್ರಿಯೇಟ್ ಆದಾಗ ಈ ಬೇಸ್ ಮೆಟಲ್ ಏನಾಗುತ್ತೆ, ಮೆಲ್ಟ್ ಆಗುತ್ತೆ. ಈ ಬೇಸ್ ಮೆಟಲ್ ಮೆಲ್ಟ್ ಅಂದರೆ ಯಾವ ರೀತಿ, ಮೊಲ್ಟಾನ್ ಸ್ಟೇಟ್ ವೆಲ್ಡ್ ಫೂಲ್ ಥರ ಆಗುತ್ತೆ, ವೆಲ್ಡ್ ಪಡಲ್ ಅಂತ ಕೂಡ ನಾವು ಕರಿತೀವಿ. ಸೊ ಅಲ್ಲಿ ಅಟ್ಮಾಸ್ಫಿಯರ್ನಲ್ಲಿರ್ತಕ್ಕಂಥ ಆಕ್ಸಿಜನ್ ನೈಟ್ರೋಜನ್ ಏನಿರುತ್ತೆ ಅದರಿಂದ ಅದಕ್ಕೆ ಎಫೆಕ್ಟ್ ಮಾಡುತ್ತೆ. ಹಾಗಾಗಿ ನಾವೇನು ಮಾಡ್ತೀವಿ, ಇಲ್ಲಿ CO2 ಗ್ಯಾಸನ್ನು ಬಳಸೋದ್ರಿಂದ ಈ CO2 ಗ್ಯಾಸ್ ಏನು ಮಾಡುತ್ತೆ, ಅದನ್ನು ಸೀಲ್ಡಿಂಗ್ ಗ್ಯಾಸ್ ಅಂತ ಕರಿತೀವಿ. ಮತ್ತು CO2 ಗ್ಯಾಸನ್ನು ಏನಂತ ಕರಿತೀವಿ, ಸೀಲ್ಡಿಂಗ್ ಗ್ಯಾಸ್ ಅಂತ. ಈ ಆರ್ಕನ್ನು ಏನು ಮಾಡುತ್ತೆ, ಅದು ಸೀಲ್ಡ್ ಮಾಡುತ್ತೆ. ಅರ್ಥ ಆಯ್ತಾ? ದಿಸ್ ಇಸ್ ದ ಪ್ರೋಸೆಸ್ ಆಫ್ ಕಾರ್ಬನ್ ಡೈಆಕ್ಸೈಡ್ ವೆಲ್ಡಿಂಗ್. ಇನ್ನು ಈ ಸೀಲ್ಡೆಡ್ ಮೆಟಲ್ ಆರ್ಕ್ ವೆಲ್ಡಿಂಗ್ ಮತ್ತು ಈ ಕಾರ್ಬನ್ ಡೈಆಕ್ಸೈಡ್ CO2 ವೆಲ್ಡಿಂಗ್ ಏನು ವ್ಯತ್ಯಾಸ ಏನಿದೆ? ಸಾಮಾನ್ಯವಾಗಿ SMAW ಪ್ರೋಸೆಸ್ ಏನಿದೆ ಅದನ್ನು ನಾವು ಫ್ಯೂಜನ್ ವೆಲ್ಡಿಂಗ್ ಪರಿಗಣನೆ ಮಾಡ್ತೀವಿ. ಫ್ಯೂಜನ್ ವೆಲ್ಡಿಂಗ್ ಆಫ್ ಮೆಟಲ್ ಪ್ಲೇಟ್ಸ್ ಆ್ಯಂಡ್ ಸೀಟ್ ಈಸ್ ದ ಬೆಸ್ಟ್ ಮೆಥಡ್ ಆಫ್ ಜಾಯ್ನಿಂಗ್ ಮೆಟಲ್ಸ್ ಬಿಕಾಸ್ ಇನ್ ದಿಸ್ ಪ್ರೋಸೆಸ್ ದ ವೆಲ್ಡೆಡ್ ಜಾಯಿಂಟ್ ವಿಲ್ ಪೊಸೆಸ್ ದ ಸೇಮ್ ಪ್ರಾಪರ್ಟೀಸ್ ಆ್ಯಂಡ್ ಸ್ಟ್ರೆಂತ್ ಆ್ಯಸ್ ದ ಬೇಸ್ ಮೆಟಲ್. ಫ್ಯೂಜನ್ ವೆಲ್ಡಿಂಗ್ನಲ್ಲಿ ವೆಲ್ಡ್ ಮಾಡಿದ ನಂತರ ನಾವು ಏನು ಜಾಯಿಂಟನ್ನು ಮಾಡ್ತೀವಿ, ವೆಲ್ಡ್ ಜಾಯಿಂಟನ್ನು ಏನು ಮಾಡ್ತೀವಿ, ಅದು ಪ್ರಾಪರ್ಟೀಸು ಮತ್ತು ಸ್ಟ್ರೆಂತು ಒಂದೇ ಇರುತ್ತೆ. ಫ್ಯೂಸನ್ ಮಾಡೋದು ಚೇಂಜಸ್ ಆಗಲ್ಲ. ಸೊ ಹಾಗಾಗಿ ವಿತೌಟ್ ಪರ್ಫೆಕ್ಟ್ಲಿ ಸೀಲ್ಡೆಡ್ ಆರ್ಕ್ ಆ್ಯಂಡ್ ಮೊಲ್ಟಾನ್ ಪಡಲ್, ಈ ಆರ್ಕ್ ಏನು ಬರುತ್ತೆ, ಆರ್ಕನ್ನು ಪರ್ಫೆಕ್ಟಾಗಿ ಸೀಲ್ಡ್ ಮಾಡ್ತೇವೆ ಅಥವಾ ಮೊಲ್ಟಾನ್ ಪಡಲನ್ನು ಆ ವೆಲ್ಡ್ ಪಡಲನ್ನು ಸೀಲ್ಡ್ ಮಾಡ್ತೇವೆ. ಸೀಲ್ಡ್ ಮಾಡಬೇಕು ಅಂದರೆ ಅಟ್ಮಾಸ್ಫಿಯರಿಕ್ ಕಾಂಟಾಮಿನೇಷನ್ಸ್ ಆಗೋಗುತ್ತೆ. ಅಟ್ಮಾಸ್ಫಿಯರಿಕ್ನಲ್ಲಿ ವಾತಾವರಣದಲ್ಲಿ ನೈಟ್ರೋಜನ್ ಆಕ್ಸಿಜನ್ ಇದೆಲ್ಲ ಇರುತ್ತೆ. ಇದೇನಾಗುತ್ತೆ, ವಿಲ್ ಗೆಟ್ ಅಬ್ಸರ್ವ್ಡ್ ಬೈ ದ ಮೊಲ್ಟಾನ್ ಮೆಟಲ್. ಇದು ಮೊಲ್ಟಾನ್ ಮೆಟಲ್ ಅಬ್ಸರ್ವ್ ಮಾಡಾಗುತ್ತೆ. ಇದನ್ನೇನಾದರೂ ನೀವು ಆರ್ಕನ್ನು ಸೀಲ್ಡ್ ಮಾಡಲಿಲ್ಲ ಅಂದರೆ ಈ ಆಕ್ಸಿಜನ್ ನೈಟ್ರೋಜನನ್ನು ಈ ಮೊಲ್ಟಾನ್ ಮೆಟಲ್ ಏನಾಗುತ್ತೆ, ಅಬ್ಸರ್ವ್ ಮಾಡುತ್ತೆ. ಅಬ್ಸರ್ವ್ ಮಾಡಿದಾಗ ಇಟ್ ವಿಲ್ ರಿಸಲ್ಟ್ ಇನ್ ಎ ವೀಕ್ ಆ್ಯಂಡ್ ಪೋರಸ್ ವೆಲ್ಡ್. ಅದೇನಾಗುತ್ತೆ, ವೀಕ್ ವೆಲ್ಡ್ ಆಗುತ್ತೆ. ಹಾಗಾಗಿ ಆ ಒಂದು ಮೊಲ್ಟಾನ್ ಮೆಟಲ್ ಈ ಆಕ್ಸಿಜನ್ ಮತ್ತು ನೈಟ್ರೋಜನ್ ಎಂಟರ್ ಆಗೋದನ್ನು ನಾವು ಏನು ಮಾಡಬೇಕು, ಸೀಲ್ಡ್ ಮಾಡಬೇಕು, ಪ್ರಿವೆಂಟ್ ಮಾಡಬೇಕು. ಅದಕ್ಕೆ ನಾವಿಲ್ಲಿ ಸೀಲ್ಡಿಂಗ್ ಗ್ಯಾಸನ್ನು ಯೂಸ್ ಮಾಡ್ತೀವಿ. ಅದನ್ನು CO2 ಕಾರ್ಬನ್ ಡೈಆಕ್ಸೈಡ್ ಗ್ಯಾಸನ್ನು ನಾವು ಇಲ್ಲಿ ಬಳಸ್ಕೊಳ್ತೀವಿ. ಇನ್ ಸೀಲ್ಡೆಡ್ ಮೆಟಲ್ ಆರ್ಕ್ ವೆಲ್ಡಿಂಗ್ ದ ಆರ್ಕ್ ಆ್ಯಂಡ್ ಮೊಲ್ಟಾನ್ ಮೆಟಲ್ ಆರ್ ಪ್ರೊಟೆಕ್ಟೆಡ್ ಆರ್ ಸೀಲ್ಡೆಡ್ ಬೈ ದ ಗ್ಯಾಸಸ್ ಪ್ರೊಡ್ಯೂಸ್ಡ್ ಬೈ ದ ಬರ್ನಿಂಗ್ ಆಫ್ ಫ್ಲಕ್ಸ್ ಕೋಟೆಡ್ ಆಗ್ತದೆ. ಟ್ರೂ. ನೋಡಿ, SMAW ಕೂಡ ಸೀಲ್ಡ್ ಆಗುತ್ತೆ. ಯಾವುದರಲ್ಲಿ, ನೀವು ಎಲೆಕ್ಟ್ರೋಡ್ ಏನು ಬಳಸ್ತೀರಿ ಆ ಎಲೆಕ್ಟ್ರೋಡ್ ಮೇಲೆ ಏನಿರುತ್ತೆ, ಕೋಟಿಂಗ್ ಇರುತ್ತೆ, ಫ್ಲಕ್ಸ್ ಕೋಟಿಂಗ್ ಇರುತ್ತೆ. ಆ ಫ್ಲಕ್ಸ್ ಕೋಟಿಂಗು ಬರ್ನ್ ಆಗಿ ಈ ಆರ್ಕು ಮತ್ತು ಮೆಟಲ್ ಏನು ನಿಮ್ಮ ವೆಲ್ಡ್ ಬೀಡ್ ಆಗುತ್ತೆ ಅದನ್ನು ಸೀಲ್ಡ್ ಮಾಡಿಕೊಂಡು ಹೋಗುತ್ತೆ. ಸೊ ನಂತರ ಅದನ್ನು ನೀವು ಸ್ಲ್ಯಾಗ್ ರೀತಿ ಏನು ಮಾಡ್ತೀರಿ, ರಿಮೂವ್ ಮಾಡ್ತೀರಿ. ಇಲ್ಲಿ SMAW ಎಲೆಕ್ಟ್ರೋಡ್ನಲ್ಲಿ ಏನಿದೆ, ಪ್ಲಗ್ಸ್ ಇದೆ. ಆ ಪ್ಲಗ್ಸೇ ಏನು ಮಾಡುತ್ತೆ,
ಆಕ್ಸಿಜನ್ ಅಥವಾ ನೈಟ್ರೋಜನ್ನು ಈ ಮೋಲ್ಟಾನ್ ಮೆಟಲ್ ಜೊತೆ ಸೇರೋದನ್ನು ಪ್ರಿವೆಂಟ್ ಮಾಡಿ ಸೀಲ್ಡ್ ಮಾಡುತ್ತೆ. ಹಾಗಾಗಿ ಅದನ್ನು ಸೀಲ್ಡೆಡ್ ಮೆಟಲ್ ಆರ್ಕ್ ವೆಲ್ಡಿಂಗ್ ಅಂತ ಕರಿತೀವಿ. ಅಲ್ಲೂ ಕೂಡ ಸೀಲ್ಡ್ ಆಗುತ್ತೆ. ಅದೇ ರೀತಿ ಸಿ ಒ ಟು ವೆಲ್ಡಿಂಗ್ನಲ್ಲೂ ಕೂಡ ಸೀಲ್ಡಿಂಗ್ ಇದೆ. ದ ಎಬೋ ಮೆನ್ಷನ್ಡ್ ಸೀಲ್ಡಿಂಗ್ ಆ್ಯಕ್ಷನ್ ಕ್ಯಾನ್ ಬಿ ಡನ್ ಬೈ ಪಾಸಿಂಗ್ ಎನ್ ಎನರ್ಡ್ ಗ್ಯಾಸ್ ಸಚ್ ಆಸ್ ಆರ್ಗನ್ ಈಲಿಯಂ ಕಾರ್ಬನ್ ಡೈಆಕ್ಸೈಡ್ ಥ್ರೂ ದ ವೆಲ್ಡಿಂಗ್ ಟಾರ್ಚ್. ಈ ಮೇಲ್ಗಡೆ ಎಸ್ ಎಮ್ ಎ ಡಬ್ಲ್ಯೂನಲ್ಲಿ ಯಾವ ರೀತಿ ಸೀಲ್ಡಿಂಗ್ ಆ್ಯಕ್ಷನ್ ಇತ್ತು, ಎಲೆಕ್ಟ್ರೋಡ್ನಲ್ಲಿ ಪ್ಲಗ್ಸ್ ಇತ್ತು, ಆ ಪ್ಲಗ್ಸು ಸೀಲ್ಡ್ ಮಾಡಿ. ಅದೇ ರೀತಿ ಈ ಸಿ ಒ ಟು ವೆಲ್ಡಿಂಗ್ನಲ್ಲಿ ನಾವು ಈ ಆರ್ಕನ್ನು ಸೀಲ್ಡ್ ಮಾಡಲಿಕ್ಕೆ ಒಂದು ಸೀಲ್ಡ್ ಗ್ಯಾಸನ್ನು ಬಳಸ್ತೀವಿ. ಆ ಯಾವುದಪ್ಪ ಗ್ಯಾಸ್ ಅಂದರೆ ಅದು ಆರ್ಗನ್ ಮತ್ತು ಈಲಿಯಂ ಮತ್ತು ಕಾರ್ಬನ್ ಡೈಆಕ್ಸೈಡ್. ಅದನ್ನು ವೆಲ್ಡಿಂಗ್ ಟಾರ್ಚ್ನಲ್ಲಿ ಈ ವೈರ್ ಫೀಡ್ ಆಗ್ತಾ ಇರುತ್ತಲ್ಲ ಅದರ ಜೊತೆಯಲ್ಲಿ ಈ ಗ್ಯಾಸ್ ಕೂಡ ಏನಾಗುತ್ತೆ ಸಪ್ಲೈ. ಅರ್ಥ ಆಯ್ತಲ್ಲ? ದಿಸ್ ಇಸ್ ದ ಮೈನ್ ಡಿಫ್ರೆನ್ಸ್ ಬಿಟ್ವೀನ್ ಎಸ್ ಎಮ್ ಎ ಡಬ್ಲ್ಯೂ ಆ್ಯಂಡ್ ಸಿ ಒ ಟು ವೆಲ್ಡಿಂಗ್. ದ ಆರ್ಕ್ ಈಸ್ ಪ್ರೊಡ್ಯೂಸ್ಡ್ ಬಿಟ್ವೀನ್ ದ ಬೇಸ್ ಮೆಟಲ್ ಆ್ಯಂಡ್ ಎ ಬೇರ್ ವೈರ್ ಕನ್ಸ್ಯೂಮಬಲ್ ಎಲೆಕ್ಟ್ರೋಡ್ ಫೀಡ್ ಕಂಟಿನ್ಯೂಸ್ಲಿ ಥ್ರೂ ದಿ ಟಾರ್ಚ್. ಈ ಆರ್ಕ್ ಯಾವ ರೀತಿ ಪ್ರೊಡ್ಯೂಸ್ ಆಗುತ್ತೆ ಅಂತ ನಾನು ಹಿಂದೆನೇ ಹೇಳಿದೆ. ದಿ ಆರ್ಕ್ ಪ್ರೊಡ್ಯೂಸ್ಡ್ ಬಿಟ್ವೀನ್ ದ ಬೇಸ್ ಮೆಟಲ್ ಅಂದರೆ ವರ್ಕ್ ಮತ್ತು ವೈರ್. ಏನು ನೀವು ಬೇರ್ ವೈರನ್ನು ಕಳಿಸ್ತಾ ಇರ್ತೀರಿ ಅಥವಾ ಕಾಪರ್ ಕೋಟಿಂಗ್ ಮಾಡಿ ಸ್ಟೀಲ್ ವೈರ್ ಇರುತ್ತೆ ಅವರು, ಅವು ಕನ್ಸ್ಯೂಮಬಲ್ ಎಲೆಕ್ಟ್ರೋಡ್ ಫೀಡ್ ಕಂಟಿನ್ಯೂಸ್ ಆಗಿ ಆಟೋಮೆಟಿಕ್ ಆಗಿ ಏನಾಗುತ್ತೆ ಟಾರ್ಚ್ನಲ್ಲಿ ಅದು ಫೀಡ್ ಆಗ್ತಾ ಇರುತ್ತೆ. ಯಾವುದರಲ್ಲಿ? ಸಿ ಒ ಟು ವೆಲ್ಡಿಂಗ್ನಲ್ಲಿ. ಅಲ್ಲಿ ಗ್ಯಾಸ್ ಕೂಡ ಬರ್ತಾ ಇರುತ್ತೆ, ಆರ್ಗನ್ ಆರ್ ಇಲಿಯಂ ಆರ್ ಕಾರ್ಬನ್ ಡೈಆಕ್ಸೈಡ್. ಅದು ಏನು ಮಾಡುತ್ತೆ, ಯಾರ್ಕನ್ನು ಸೀಲ್ಡ್ ಮಾಡುತ್ತೆ, ಕಂಟಾಮಿನೇಷನ್ಸ್ ಆಗೋದನ್ನು ತಪ್ಪಿಸುತ್ತೆ, ಸ್ಟ್ರಾಂಗ್ ವೆಲ್ಡ್ ಆಗುತ್ತೆ. ಇದೇನಾದರೂ ಸೀಲ್ಡ್ ಮಾಡಲಿಲ್ಲ ಅಂದರೆ ಅದು ವೀಕ್ ಮತ್ತು ಪೋರಸ್ ವೆಲ್ಡು ಆಗುತ್ತೆ. ದಟ್ ಈಸ್ ದ ಮೇಜರ್ ಡಿಫ್ರೆನ್ಸ್ ಬಿಟ್ವೀನ್ ಸೀಲ್ಡೆಡ್ ಮೆಟಲ್ ಆಫ್ ವೆಲ್ಡಿಂಗ್ ಆ್ಯಂಡ್ ಸಿ ಒ ಟು ವೆಲ್ಡಿಂಗ್. ಇನ್ನು ಪ್ರಿನ್ಸಿಪಲ್ ಆಫ್ ಜಿ ಎಮ್ ಎ ಡಬ್ಲ್ಯೂ ಅಂತ ಕರಿತೀವಿ, ಗ್ಯಾಸ್ ಮೆಟಲ್ ಆರ್ಕ್ ವೆಲ್ಡಿಂಗ್ ಅಂತ ಕರಿತೀವಿ. ಎರಡು ಇಲ್ಲಿ ಗ್ಯಾಸು ಆರ್ಕ್ ಎಲೆಕ್ಟ್ರಿಸಿಟಿ ಎರಡು ಬೇಕು. ಸೊ ಇಲ್ಲಿ ನೋಡಿ, ಈ ಸಿ ಒ ಟು ವೆಲ್ಡಿಂಗ್ ಪ್ರೋಸೆಸ್ನಲ್ಲಿ ಇನ್ ದಿಸ್ ವೆಲ್ಡಿಂಗ್ ಪ್ರೋಸೆಸ್ ಜಿ ಎಮ್ ಎ ಡಬ್ಲ್ಯೂ ಆ್ಯನ್ ಆರ್ಕ್ ಇಸ್ ಸ್ಟ್ರಕ್ಟ್ ಬಿಟ್ವೀನ್ ಕಂಟಿನ್ಯೂಸ್ಲಿ ಫೀಡ್ ಕನ್ಸ್ಯೂಮಬಲ್ ಬೇರ್ ವೈರ್ ಎಲೆಕ್ಟ್ರೋಡ್ ಅಂಡ್ ದ ಬೇಸ್ ಮೆಟಲ್. ನೋಡಿ, ಇಲ್ಲಿ ಒಂದು ಟಾರ್ಚ್ ಇದೆ, ಇದನ್ನು ವೆಲ್ಡಿಂಗ್ ಗನ್ ಅಂತ ಕರಿತೀವಿ. ಈ ನಾಜಲ್ ಒಳಗಡೆಯಿಂದ ಒಂದು ಬೇರ್ ವೈರ್ ಬರುತ್ತೆ, ದಟ್ ಈಸ್ ಕಾಲ್ಡ್ ಎಲೆಕ್ಟ್ರೋಡ್ ವೈರ್ ಅಂತ ನಾವು ಕರಿತೀವಿ. ಸೊ ಅದರ ಜೊತೆ ಅದು ಈ ವೈರ್ ಬಂದ ತಕ್ಷಣ ಏನಾಗುತ್ತೆ, ಈ ವರ್ಕ್ ಇದೆಯಲ್ಲ ಈ ವರ್ಕ್ಗೆ ಕಾಂಟ್ಯಾಕ್ಟ್ ಆಗುತ್ತೆ. ಕಾಂಟ್ಯಾಕ್ಟ್ ಆದ ತಕ್ಷಣ ಏನಾಗುತ್ತೆ, ಆರ್ಕ್ ಜನರೇಟ್ ಆಗುತ್ತೆ. ಈ ಆರ್ಕನ್ನು ನಾವೇನು ಮಾಡಬೇಕು, ಸೀಲ್ಡ್ ಮಾಡಬೇಕು. ಈ ಆರ್ಕನ್ನು ಯಾಕಪ್ಪ ಸೀಲ್ಡ್ ಮಾಡಬೇಕು ಅಂತಂದರೆ, ಆರ್ಕನ್ನು ಸೀಲ್ಡ್ ಮಾಡಲಿಲ್ಲ ಅಂತಂದರೆ ಅಟ್ಮಾಸ್ಫಿಯರಲ್ಲಿರತಕ್ಕಂಥ ಆಕ್ಸಿಜನ್ನು ಮತ್ತು ನೈಟ್ರೋಜನ್ನು ಅಥವಾ ಇನ್ನಿತರ ಎಂಪ್ಯೂರಿಟೀಸ್ ಏನಾಗುತ್ತೆ, ಈ ಮೋಲ್ಟಾನ್ ಮೆಟಲ್ ಒಳಗಡೆಗೆ ಮಿಕ್ಸ್ ಆಗಿ ವೀಕ್ ವೆಲ್ಡ್ ಆಗೋಗುತ್ತೆ, ಪೋರಸ್ ವೆಲ್ಡ್ ಆಗೋಗುತ್ತೆ. ಅಂದರೆ ಸ್ಟ್ರಾಂಗ್ ಇರಲ್ಲ, ವೆಲ್ಡ್ ಕ್ವಾಲಿಟಿ ಚೆನ್ನಾಗಿರಲ್ಲ. ಹಾಗಾಗಿ ಇದ್ಯಾವುದು ಎಂಟರ್ ಆಗದೆ ಇರೋ ರೀತಿಯಲ್ಲಿ ನಾವು ತಡೆಗಟ್ಟಬೇಕು ಅಂತೇಳಿ ನಾವೇನು ಮಾಡ್ತೀವಿ, ಗ್ಯಾಸಸ್ಸನ್ನು ಬಳಸ್ತೀವಿ. ಆರ್ಗಾನ್ ಗ್ಯಾಸು, ಈಲಿಯಂ ಗ್ಯಾಸು ಅಥವಾ ಸಿ ಒ ಟು ಗ್ಯಾಸಸ್ಸನ್ನು ನಾವು ಬಳಸ್ತೀವಿ. ಸೊ ದಿಸ್ ಈಸ್ ದ ಪ್ರಿನ್ಸಿಪಲ್ ಆಫ್ ಜಿ ಎಮ್ ಎ ಡಬ್ಲ್ಯೂ ವೆಲ್ಡಿಂಗ್. ನೋಡಿಲ್ಲಿ ಕಾಂಟ್ಯಾಕ್ಟ್ ಟಿಪ್ ಇದೆ, ನಾಜಲ್ ಇದೆ, ಅದರೊಳಗಡೆಗೆ ಈ ಆರೋಮಾರ್ಕಲ್ ತೋರಿಸ್ತಾ ಇದೀವಲ್ಲ, ಅದು ಸಿ ಒ ಟು ಗ್ಯಾಸ್ ಕೂಡ ಬರ್ತಾ ಇದೆ. ಸೊ ದಿಸ್ ಈಸ್ ದ ಸೀಲ್ಡಿಂಗ್ ಗ್ಯಾಸ್. ನೋಡಿ, ಈ ಆರ್ಕನ್ನು, ಈ ಮೋಲ್ಟಾನ್ ಪೂಲನ್ನು, ಪಡಲನ್ನು ಯಾವ ರೀತಿ ಸೀಲ್ಡ್ ಮಾಡಿದೆ, ಮೋಡದ ರೀತಿಯಲ್ಲಿ ಇದೆಯಲ್ಲಿ. ಸೊ ದಿಸ್ ಈಸ್ ಸೀಲ್ಡೆಡ್. ನೋಡಿ, ಇದನ್ನು ನನಗೆ ಚಿತ್ರದಲ್ಲಿ ಕಲರ್ ಅಲ್ಲೂ ಕೂಡ ತೋರಿಸಿದ್ದೀನಿ. ಇಲ್ಲಿ ಒಂದು ಸಾಲಿಡ್ ವೈರ್ ಎಲೆಕ್ಟ್ರೋಡ್, ಈ ರೆಡ್ ಕಲರ್ ಇರತಕ್ಕಂಥದ್ದು ಅದು ಎಲೆಕ್ಟ್ರೋಡ್ ವೈರ್, ದಟ್ ಮೀನ್ಸ್ ಸಿ ಸಿ ಎಮ್ ಎಸ್ ಪಿಲ್ಲರ್ ವೈರ್ ಅಂತ ಕರಿತೀವಿ. ಇನ್ನೊಂದು ಯೆಲ್ಲೋ ಕಲರ್ ಇದೆಯಲ್ಲ, ದಿಸ್ ಈಸ್ ಕಾಲ್ಡ್ ಸೀಲ್ಡಿಂಗ್ ಗ್ಯಾಸ್. ಸೀಲ್ಡಿಂಗ್ ಗ್ಯಾಸ್ ಅಂದರೆ ಸಿ ಒ ಟು ಆರ್ ಈಲಿಯಂ ಆರ್ ಆರ್ಗಾನ್ ಗ್ಯಾಸನ್ನು ನಾವು ಬಳಸ್ತೀವಿ, ಅಥವಾ ಮಿಕ್ಸರನ್ನು ಕೂಡ, ಗ್ಯಾಸ್ ಮಿಕ್ಸರನ್ನು ಕೂಡ ಬಳಸ್ತೀವಿ. ಇನ್ನೊಂದು ಕರೆಂಟ್ ಕಂಡಕ್ಟರ್ ಇದೆ ಅಲ್ಲಿ. ಸೊ ಇದ್ರ ಒಳಗಡೆ ನೋಡಿ, ವೈರ್ ಫೀಡ್ ಹೊರಗಡೆ ಬರ್ತಾ ಇದ್ದಾಗೆ ಎರಡೂ ಕಡೆಯಿಂದ ಏನು ಬರ್ತಾ ಇದೆ, ಸೀಲ್ಡಿಂಗ್ ಗ್ಯಾಸ್ ಬರ್ತಾ ಇದೆ. ಈ ಇದು ವೈರು ಮತ್ತು ಬೇಸ್ ಮೆಟಲ್ಲು ಕಾಂಟ್ಯಾಕ್ಟ್ ಆದ ತಕ್ಷಣ ಏನಾಯಿತು, ಆರ್ಕ್ ಡೆವಲಪ್ ಆಯಿತು, ಮೆಟಲ್ ಮೆಲ್ಟ್ಲಾಗಲಿಕ್ಕೆ ಪ್ರಾರಂಭ ಆಯಿತು. ಇದ್ರ ಜೊತೆಗೆ ಬೇಸ್ ಮೆಟಲ್ಲು ಮೆಲ್ಟ್ ಆಗ್ತಾ ಇದೆ, ಈ ಸಾಲಿಡ್ ವೈರ್ ಎಲೆಕ್ಟ್ರೋಡು ಮೆಲ್ಟ್ ಆಗ್ತಾ ಇರುತ್ತೆ. ಸೊ ಈ ಮೋಲ್ಟಾನ್ ಪೂಲ್ ಏನಿದೆ, ಪಡಲೇನಿದೆ,
ಮೋಲ್ಟಾನ್ ವೆಲ್ಡ್ ಮೆಟಲ್ ಏನಿದೆ ಇದನ್ನು ಪ್ರೊಟೆಕ್ಟ್ ಮಾಡಲಿಕ್ಕೆ ಒಂದು ಆರೆಂಜ್ ಕಲರ್ನಲ್ಲಿದೆ ನೋಡಿ, ಸೊ ದಟ್ ಈಸ್ ಏನು ಸೀಲ್ಡಿಂಗ್ ಗ್ಯಾಸ್ ಅಂತ ಕರೀತೀವಿ. ಸೀಲ್ಡಿಂಗ್ ಗ್ಯಾಸ್ ಇದು ಇಲ್ಲಿಂದ ಬರ್ತಾ ಇರುತ್ತಲ್ಲ, ಅದು ಸೀಲ್ಡ್ ಮಾಡ್ತಾ ಇರುತ್ತೆ, ಅದನ್ನು ಪ್ರೊಟೆಕ್ಟ್ ಮಾಡ್ತಾ ಇರುತ್ತೆ. ಸೊ ದಿಸ್ ಈಸ್ ದಿ ಪ್ರಿನ್ಸಿಪಲ್ ಆಫ್ GMAW, ಗ್ಯಾಸ್ ಮೆಟಲ್ ಆರ್ಕ್ ವೆಲ್ಡಿಂಗ್. ದ ಈಟೆಡ್ ಬೇಸ್ ಮೆಟಲ್, ಈಟೆಡ್ ಬೇಸ್ ಮೆಟಲ್ ಅಂದರೆ ದಟ್ ಈಸ್ ಕಾಲ್ಡ್ ವರ್ಕ್. ಆ್ಯಂಡ್ ದ ಮೋಲ್ಟಾನ್ ಪಿಲ್ಲರ್ ಮೆಟಲ್, ಪಿಲ್ಲರ್ ಮೆಟಲ್ ಕೂಡ ಕರಗುತ್ತೆ ಅಲ್ಲ, ಅದು ಕರಗುತ್ತೆ, ಮೋಲ್ಟಾನ್ ಆಗುತ್ತೆ, ಮೋಲ್ಟ್ ಆಗಿರುತ್ತೆ. ಆ್ಯಂಡ್ ದ ಆರ್ಕ್ ಆರ್ ಸೀಲ್ಡೆಡ್ ಬೈ ದ ಫ್ಲೋ ಆಫ್ ಇನರ್ಟ್. ಈಗೇನಾಗ್ತಾ ಇದೆ, ಈ ಮೋಲ್ಟಾನ್ ಮೆಟಲ್ಲು ಮತ್ತು ಪಿಲ್ಲರ್ ವೈರು ಎರಡೂ ಮೆಲ್ಟ್ ಆಗಿದೆ, ಒಂದು ಮೋಲ್ಟಾನ್ ವೆಲ್ಡ್ ಪೂಲ್ ಆಗಿದೆ. ಈ ಆರ್ಕು ಮತ್ತು ಈ ಮೋಲ್ಟಾನ್ ಪೂಲನ್ನು ಏನು ಮಾಡುತ್ತೆ, ಸೀಲ್ಡ್ ಮಾಡಬೇಕು. ಆ ಸೀಲ್ಡ್ ಮಾಡೋ ಕೆಲಸನ ಏನು ಮಾಡುತ್ತೆ, ನಾವೊಂದು ಇನರ್ಟ್ ಗ್ಯಾಸನ್ನು ಬಳಸ್ತಾ ಇದ್ದೀವಲ್ಲ, ನಾವು ಸೀಲ್ಡಿಂಗ್ ಗ್ಯಾಸನ್ನು, ಆ ಸೀಲ್ಡಿಂಗ್ ಗ್ಯಾಸು ಅದನ್ನೇನು ಮಾಡುತ್ತೆ, ಪ್ರೊಟೆಕ್ಟ್ ಮಾಡುತ್ತೆ, ಆರ್ಕನ್ನು ಪ್ರೊಟೆಕ್ಟ್ ಮಾಡುತ್ತೆ. ಸೊ ಇಫ್ ಎನ್ ಇನರ್ಟ್ ಗ್ಯಾಸ್ ಇಸ್ ಯೂಸ್ಡ್ ಟು ಪ್ರೊಟೆಕ್ಟ್ ದ ಆರ್ಕ್ ಪ್ರೊಡ್ಯೂಸ್ಡ್ ಬೈ ಎ ಕನ್ಸ್ಯೂಮಬಲ್ ಮೆಟಲ್ ಎಲೆಕ್ಟ್ರೋಡ್, ದಿಸ್ ಪ್ರೋಸೆಸ್ ಇಸ್ ಕಾಲ್ಡ್ ಮೆಟಲ್ ಇನರ್ಟ್ ಗ್ಯಾಸ್ ವೆಲ್ಡಿಂಗ್. ಇದನ್ನು ಬಿಗ್ ಅಂತ ಕರೀತೀವಿ. ಈ ಗ್ಯಾಸ್ ಮೆಟಲ್ ಆರ್ಕ್ ವೆಲ್ಡಿಂಗ್ ಪ್ರೋಸೆಸ್ನಲ್ಲಿ ನಾವು ಇನರ್ಟ್ ಗ್ಯಾಸನ್ನು ಏನು ಯೂಸ್ ಮಾಡ್ತೀವಿ, ಈ ಇನರ್ಟ್ ಗ್ಯಾಸ್ ಅಂದರೆ ಸೀಲ್ಡಿಂಗ್ ಗ್ಯಾಸ್ ಅದೇನು ಮಾಡುತ್ತೆ, ಈ ಆರ್ಕನ್ನು ಪ್ರೊಟೆಕ್ಟ್ ಮಾಡುತ್ತೆ. ಪ್ರೊಡ್ಯೂಸ್ಡ್ ಬೈ ಎ ಕನ್ಸ್ಯೂಮಬಲ್ ಮೆಟಲ್ ಎಲೆಕ್ಟ್ರೋಡ್, ಈ ಎಲೆಕ್ಟ್ರೋಡ್ ಮತ್ತು ಬೇಸ್ ಮೆಟಲಿಂದ ಏನು ಆರ್ಕ್ ಕ್ರಿಯೇಟ್ ಆಗಿ ಮೆಟಲ್ ಏನಾಗುತ್ತೆ, ಬೇಸ್ ಮೆಟಲ್ ಮತ್ತು ಪಿಲ್ಲರ್ ಮೆಟಲ್ಲು ಮೆಲ್ಟ್ ಆಗ್ತಾ ಇರುತ್ತೆ, ಆ ಒಂದು ಆರ್ಕನ್ನು ಈ ಒಂದು ಇನರ್ಟ್ ಗ್ಯಾಸ್ ಏನು ಮಾಡ್ತಾ ಇರುತ್ತೆ, ಪ್ರೊಟೆಕ್ಟ್ ಮಾಡ್ತಾ ಇರುತ್ತೆ. ಸೊ ಹಾಗಾಗಿ ಇದನ್ನೇನಂತ ಕರಿತೀವಿ, ಮೆಟಲ್ ಇನರ್ಟ್ ಗ್ಯಾಸ್ ವೆಲ್ಡಿಂಗ್ ಅಂತ ಕರಿತೀವಿ. ಮೆಟಲ್ ಇನರ್ಟ್ ಗ್ಯಾಸ್ ವೆಲ್ಡಿಂಗ್, ದಟ್ ಮೀನ್ಸ್ ಮಿಗ್ ವೆಲ್ಡಿಂಗ್ ಅಂತ ಕರಿತೀವಿ. ವೆನ್ ಕಾರ್ಬನ್ ಡೈಆಕ್ಸೈಡ್ ಈಸ್ ಯೂಸ್ಡ್ ಫಾರ್ ಸೀಲ್ಡಿಂಗ್ ಪರ್ಪಸಸ್, ಇಟ್ ಈಸ್ ನಾಟ್ ಫುಲ್ಲಿ ಇನರ್ಟ್ ಅಂಡ್ ಇಟ್ ಪಾರ್ಟ್ಲಿ ಬಿಕಮ್ಸ್ ಅನ್ ಆಕ್ಟಿವ್ ಗ್ಯಾಸ್. ನೋಡಿ, ಯಾವಾಗ ಕಾರ್ಬನ್ ಡೈಆಕ್ಸೈಡನ್ನು ನಾವು ಯೂಸ್ ಮಾಡ್ತೀವೋ ಸೀಲ್ಡಿಂಗ್ ಪರ್ಪಸಸ್ಗೆ, ಇಟ್ ಈಸ್ ನಾಟ್ ಫುಲ್ಲಿ ಇನರ್ಟ್ ಆ್ಯಂಡ್ ಇಟ್ ಪಾರ್ಟ್ಲಿ ಬಿಕಮ್ಸ್ ಅನ್ ಆಕ್ಟಿವ್ ಗ್ಯಾಸ್. ಈ ಮೆಟಲ್ ಇನರ್ಟ್ ಗ್ಯಾಸ್ ಮಿಗ್ ವೆಲ್ಡಿಂಗ್ನಲ್ಲಿ ನಾವು ಬೇರೆ ಗ್ಯಾಸಸ್ಸನ್ನು ಬಳಸ್ತೀವಿ, ಯಾವ ಗ್ಯಾಸನ್ನು, ಆರ್ಗನ್ ಅಥವಾ ಹೀಲಿಯಮನ್ನು ಬಳಸ್ತೀವಿ. ಆದರೆ ಎಲ್ಲಿ ಕಾರ್ಬನ್ ಡೈಆಕ್ಸೈಡನ್ನು ಬಳಸ್ತೀವೋ, CO2ಅನ್ನು ಬಳಸ್ತೀವೋ, ಅದಕ್ಕೆ ಮ್ಯಾಗ್ ವೆಲ್ಡಿಂಗ್ ಅಂತ ಕೂಡ ಕರಿತೀವಿ. ಮ್ಯಾಗ್ ವೆಲ್ಡಿಂಗ್ ಅಂದರೆ ಏನಪ್ಪ ಅಂತ ಅಂದರೆ, MAG ಮ್ಯಾಗ್ ಅಂದರೆ ಮೆಟಲ್ ಆಕ್ಟಿವ್ ಗ್ಯಾಸ್ ವೆಲ್ಡಿಂಗ್ ಅಂತಾರೆ ಮಕ್ಕಳೇ. ಈ ಮೆಟಲ್ ಆಕ್ಟಿವ್ ಗ್ಯಾಸ್ ವೆಲ್ಡಿಂಗ್ ಏನಿದೆ, ಈ ಮೆಟಲ್ ಇಟ್ ಈಸ್ ಪಾರ್ಟ್ಲಿ ಆಕ್ಟಿವ್ ಗ್ಯಾಸ್, ಇಟ್ ಇಸ್ ಎ ಪಾರ್ಟ್ಲಿ ಆಕ್ಟಿವ್ ಗ್ಯಾಸ್, ಇಲ್ಲಿ ಬಳಸ್ತಕ್ಕಂಥ ಇನರ್ಟ್ ಗ್ಯಾಸ್. ಸೊ ಹಾಗಾಗಿ GMAW ನಲ್ಲೇ ಗ್ಯಾಸ್ ಮೆಟಲ್ ಆರ್ಕ್ ವೆಲ್ಡಿಂಗ್ನಲ್ಲೇ ಎರಡು ಭಾಗ, ಒಂದು ಮಿಗ್, ಇನ್ನೊಂದು ಮ್ಯಾಗ್. ಮಿಗ್ ಅಂದರೆ ಮೆಟಲ್ ಇನರ್ಟ್ ಗ್ಯಾಸ್ ವೆಲ್ಡಿಂಗ್, ಮ್ಯಾಗ್ ಅಂದರೆ ಮೆಟಲ್ ಆಕ್ಟಿವ್ ಗ್ಯಾಸ್ ವೆಲ್ಡಿಂಗ್. ಮಿಗ್ಗಲ್ಲಿ ಹೀಲಿಯಂ ಮತ್ತು ಆರ್ಗಾನ್, ಆರ್ಗಾನ್ ಆ್ಯಂಡ್ ಹೀಲಿಯಂ ಗ್ಯಾಸಸ್ಸನ್ನು ಬಳಸಿದ್ರೆ, ಮ್ಯಾಗಲ್ಲಿ ನಾವು CO2 ಗ್ಯಾಸಸ್ಸನ್ನು ಬಳಸ್ತೀವಿ. ಮಿಗ್ ಆರ್ ಮ್ಯಾಗ್ ವೆಲ್ಡಿಂಗ್ ಇಸ್ ದ ನೇಮ್ ವಿತ್ ರೆಸ್ಪೆಕ್ಟ್ ಟು ಗ್ಯಾಸ್ ಯೂಸ್ಡ್ ಫಾರ್ ಸೀಲ್ ಪರ್ಪಸಸ್. ಈ ಮಿಗ್ ವೆಲ್ಡಿಂಗ್, ಮ್ಯಾಗ್ ವೆಲ್ಡಿಂಗ್ ಅಂತ ನಾವು ಹೇಗೆ ವರ್ಗೀಕರಣವನ್ನು ಮಾಡ್ಕೊಳ್ತೀವಿ ಅಂದರೆ, ಯಾವ ಗ್ಯಾಸನ್ನು ಬಳಸ್ತೀವಿ ಅದರ ಆಧಾರದ ಮೇಲೆ ಇವೆರಡು ಗ್ಯಾಸ್, ಎರಡು ವೆಲ್ಡಿಂಗ್ ಪ್ರೋಸೆಸನ್ನು ನಾವು ವರ್ಗೀಕರಣವನ್ನು ಮಾಡ್ತೀವಿ. ಬಟ್ ಕಾಮನ್ ಆಗಿ ಇದನ್ನು ನಾವೇನಂತ ಕರಿತೀವಿ, ಕಾಮನ್ ನೇಮು ಮೆಟಲ್ ಆರ್ಕ್ ವೆಲ್ಡಿಂಗ್ ಅಂತ ಕರಿತೀವಿ. ಗ್ಯಾಸ್ ಮೆಟಲ್ ಆರ್ಕ್ ವೆಲ್ಡಿಂಗ್ ಅಂತ GMAW ಅಂತಲೇ ಕರಿತೀವಿ, ಮಿಗ್ ಆಗಲಿ ಮ್ಯಾಗ್ ಆಗಲಿ. ಸೊ ಮಿಗ್ಗಲ್ಲಿ ಬಳಸ್ತಕ್ಕಂಥದ್ದು ಆರ್ಗಾನ್ ಆರ್ ಹೀಲಿಯಂ ಗ್ಯಾಸ್, ಮ್ಯಾಗಲ್ಲಿ ಬಳಸ್ತಕ್ಕಂಥದ್ದು ಆ್ಯಕ್ಟಿವ್ ಗ್ಯಾಸು, ದಟ್ ಈಸ್ CO2 ಗ್ಯಾಸಸ್ಸನ್ನು ನಾವು ಬಳಸ್ತೀವಿ. ಇನ್ನು ಈ GMAW ಪ್ರೋಸೆಸ್ ಏನಿದೆ, ಮಿಗ್ ಅಥವಾ ಮ್ಯಾಗ್ ಅಂತ ಕರಿತೀವಿ, ಇದರಲ್ಲಿ ಒಂದು ಟಿಪಿಕಲ್ ಸೆಟಪ್ ಏನಿದೆ, ಎಕ್ವಿಪ್ಮೆಂಟ್ಸ್ ಯಾವ ರೀತಿ ನೋಡ್ತಾ ಹೋಗೋಣ. ಸೊ ಈಗ ಆಲ್ರೆಡಿ ಇದನ್ನು ನಾವು ನೋಡಿದ್ವಿ, ಇಲ್ಲಿ ಮಕ್ಕಳೇ ಒಂದು ಪವರ್ ಸೋರ್ಸ್ ಇರುತ್ತೆ, ಮತ್ತು ವರ್ಕ್ ಇರುತ್ತೆ, ಮತ್ತು ಒಂದು ಸೀಲ್ಡಿಂಗ್ ಗ್ಯಾಸ್ ಸಿಲಿಂಡರ್ ಇರುತ್ತೆ, ಅದರಲ್ಲಿ ಗ್ಯಾಸ್ ಇರುತ್ತೆ. ಯಾವ ರೀತಿ ಗ್ಯಾಸ್ ಸಿಲಿಂಡರ್ಗೆ ಏನೇನೆಲ್ಲ ಇರಬೇಕು, ರೆಗ್ಯುಲೇಟರ್ ಇರಬೇಕು, ಓಸ್ ಪೈಪ್ ಇರಬೇಕು, ಅದು ಇರುತ್ತೆ. ಸೊ ಮತ್ತು ಒಂದು ವೈರ್ ಅಂದರೆ ಎಲೆಕ್ಟ್ರೋಡ್ ವೈರ್ ಅಂತ ಕರಿತೀವಿ, ಅದನ್ನು ಒಂದು ಬಾಬಿನ್ ಅಥವಾ ಸ್ಪೂಲ್ನಲ್ಲಿ ಅದನ್ನು ಸುತ್ತಿರ್ತಾನೆ, ಅದನ್ನು ಇಟ್ಕೊಂಡು ಒಂದು ವೈರ್ ಫೀಡರ್ ಅಂತ ಇರುತ್ತೆ.
ಆ ವೈರ್ ಫೀಡರ್ ಮೂಲಕ ಈ ಗನ್ ಒಳಗಡೆ ಏನಾಗುತ್ತೆ, ಈ ವೈರ್ ಬಂದು ಈ ವರ್ಕ್ಗೆ ಕಾಂಟ್ಯಾಕ್ಟ್ ಆದ ತಕ್ಷಣ ಅಲ್ಲಿ ಆರ್ಕ್ ಡೆವಲಪ್ ಆಗುತ್ತೆ, ಎಸ್ಟಾಬ್ಲಿಷ್ ಆಗುತ್ತೆ. ಆರ್ಕ್ ಎಸ್ಟಾಬ್ಲಿಷ್ ಆದದ್ದನ್ನು ಅದನ್ನು ಆಕ್ಸಿಜನ್ ಮತ್ತು ನೈಟ್ರೋಜನ್ ಎಂಟರ್ ಆಗೋದನ್ನು ತಡೆಗಟ್ಟಲಿಕ್ಕೆ, ಅದನ್ನು ಸೀಲ್ಡ್ ಮಾಡಲಿಕ್ಕೆ ನಾವೊಂದು ಇನರ್ಟ್ ಗ್ಯಾಸನ್ನು ಕೂಡ ಯೂಸ್ ಮಾಡ್ತೀವಿ. ಮಿಗ್ಗಲ್ಲೇ ಬೇರೆ ಗ್ಯಾಸನ್ನು ಯೂಸ್ ಮಾಡ್ತೀವಿ, ಮ್ಯಾಗಲೇ ಬೇರೆ ಗ್ಯಾಸನ್ನು ನಾವು ಯೂಸ್ ಮಾಡ್ತೀವಿ. ಸೊ ಏನೇನು ವೆಲ್ಡಿಂಗ್ ಪವರ್ ಸೋರ್ಸ್ ನೋಡಿ, ಇದೇ ವೆಲ್ಡಿಂಗ್ ಪವರ್ ಸೋರ್ಸು. ನೆಕ್ಸ್ಟು ವೈರ್ ಫೀಡರ್ ನೋಡಿ, ದಿಸ್ ಈಸ್ ವೈರ್ ಫೀಡರ್. ಇಲ್ಲಿದೆಯಲ್ಲ ಇಲ್ಲಿ ಒಂದು ಯೂನಿಟು, ಇದು ವೈರ್ ಫೀಡರ್. ಇದ್ರ ಕೆಲಸ ಏನು, ಕಂಟ್ರೋಲ್ ಆ್ಯಂಡ್ ಸಪ್ಲೈ ಆಫ್ ಎ ಎಲೆಕ್ಟ್ರೋಡ್ ವೈರ್ ಟು ವೆಲ್ಡಿಂಗ್ ಗನ್. ವೆಲ್ಡಿಂಗ್ ಗನ್ಗೆ ಈ ಒಂದು ಎಲೆಕ್ಟ್ರೋಡ್ ವೈರನ್ನು ಸಪ್ಲೈ ಮಾಡ್ತಕ್ಕಂಥದ್ದು, ಕಂಟ್ರೋಲ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡುತ್ತೆ. ಮತ್ತು ಸಪ್ಲೈ ಆಫ್ ಎಲೆಕ್ಟ್ರೋಡ್ ವೈರ್, ಇಲ್ಲೊಂದು ಸ್ಪೂಲ್ ಇದೆ ನೋಡಿ, ವೀಲ್ ಥರ, ಅದು ಎಲೆಕ್ಟ್ರೋಡ್ ವೈರು ಇರುತ್ತೆ. ಇಂಪಾರ್ಟೆಂಟ್ ಪಾರ್ಟ್ ಆಫ್ ವೆಲ್ಡಿಂಗ್ ಟಾರ್ಚ್ ಅಥವಾ ವೆಲ್ಡಿಂಗ್ ಗನ್ ಅಂತ ಕರಿತೀವಿ. ಈ ವೆಲ್ಡಿಂಗ್ ಟಾರ್ಚ್ ಅಥವಾ ವೆಲ್ಡಿಂಗ್ ಗನ್ ಏನಿದೆ, ಇಟ್ ಡಿಲಿವರ್ಸ್ ದ ಎಲೆಕ್ಟ್ರೋಡ್ ವೈರ್ ಆ್ಯಂಡ್ ಸೀಲ್ಡಿಂಗ್ ಗ್ಯಾಸ್ ಟು ದ ವೆಲ್ಡ್. ಇದರ ಒಳಗಡೆನೆ ಏನು ಬರುತ್ತೆ, ಎಲೆಕ್ಟ್ರೋಡ್ ವೈರು ಮತ್ತು ಸೀಲ್ಡಿಂಗ್ ಗ್ಯಾಸ್ ಎರಡೂ ಕೂಡ ಬರುತ್ತೆ. ಮಿಗ್ಗಲೇ ಬೇರೆ, ಮ್ಯಾಗಲೇ ಬೇರೆ ಗ್ಯಾಸಸ್ ಬರುತ್ತೆ. ಸೀಲ್ಡಿಂಗ್ ಗ್ಯಾಸ್ ಸಿಲಿಂಡರ್ ಪ್ರೊವೈಡ್ಸ್ ಎ ಸಪ್ಲೈ ಆಫ್ ಸೀಲ್ಡಿಂಗ್ ಗ್ಯಾಸ್ ಟು ದಿ ಹಾರ್. ಸೀಲ್ಡಿಂಗ್ ಗ್ಯಾಸ್ ಸಿಲಿಂಡರನ್ನು ಕೊಟ್ಟಿರ್ತಾನೆ, ಇದು ಇಲ್ಲಿಗೆ ಬೇಕಾಗಿರ್ತಕ್ಕಂಥ ಗ್ಯಾಸಸ್ಸನ್ನು ಸಪ್ಲೈ ಮಾಡುವಂಥ ಕೆಲಸ. ಯಾವ್ದ್ರದ್ದು, ಈ ಗ್ಯಾಸ್ ಸಿಲಿಂಡರ್. ಅಲ್ಲೂ ಕೂಡ ರೆಗ್ಯುಲೇಟರು, ಫ್ಲೋಮೀಟ್ರು ಎಲ್ಲ ಇರುತ್ತೆ. ಸೊ ಯು ಕ್ಯಾನ್ ಸಿ ಒನ್ಸ್ ಅಗೈನ್ ದ ಸ್ಕಿಮ್ಯಾಟಿಕ್ ಡಯಾಗ್ರಾಮ್ ಆಫ್ ದಿ GMAW ಮಿಗ್ಮ್ಯಾಕ್. ಕಾನ್ಸ್ಟೆಂಟ್ ವೋಲ್ಟೇಜ್ CV ಪವರ್ ಸೋರ್ಸ್ ಒನ್ ಅಂತ ಏನಿದೆ, ದಿಸ್ ಈಸ್ ಕಾನ್ಸ್ಟೆಂಟ್ ವೋಲ್ಟೇಜ್ ಪವರ್ ಸೋರ್ಸ್. ನಂಬರ್ 2 ಈಸ್ ಪವರ್ ಕಾರ್ಡ್ ವೈರು ಕೇಬಲ್ಲು. ನಂಬರ್ 3 ಈಸ್ ಫೀಡರ್, ಕೇಬಲ್ ಟು ಫೀಡರ್. ಅಂದರೆ ಈ ಫೀಡರ್ ಯೂನಿಟ್ ಇದೆಯಲ್ಲ, ಆ ಫೀಡರ್ ಯೂನಿಟ್ಗೆ ಒಂದು ಕೇಬಲ್ಲು. ನಂಬರ್ 4 ಈಸ್ ಗ್ರೌಂಡ್ ಕೇಬಲ್, ಅರ್ಥಿಂಗಿಗೆ ಒಂದು ವರ್ಕ್ಗೆ ವರ್ಕ್ ಕನೆಕ್ಟ್ ಮಾಡಿರ್ತಕ್ಕಂಥದ್ದು. ಐದನೇದು ವರ್ಕ್ ಪೀಸು. ನಂಬರ್ ಸಿಕ್ಸ್ ಬಂದು ವೆಲ್ಡಿಂಗ್ ಟಾರ್ಚ್ ಅಂತ ಕರಿತೀವಿ. ದಿಸ್ ಈಸ್ ವೆಲ್ಡಿಂಗ್ ಟಾರ್ಚ್, ಇಲ್ಲಿದೆ ಇಲ್ಲಿ, ಇದಕ್ಕೆ ನಂಬರ್ ಹಾಕಿಲ್ಲ, ವೆಲ್ಡಿಂಗ್ ಟಾರ್ಚ್. ನಂಬರ್ 7 ಬಂದು ಕಾನ್ಸ್ಟೆಂಟ್ ಸ್ಪೀಡ್ ವೈರ್ ಫೀಡರ್, ಕಾನ್ಸ್ಟೆಂಟ್ ವೈರ್ ಫೀಡರ್ ಅಂತ ಕರಿತೀವಿ. ಸೊ ದಿಸ್ ಈಸ್ ಎಲೆಕ್ಟ್ರೋಡ್ ವೈರ್ ಸ್ಪೂಲ್. ಮತ್ತು ಗ್ಯಾಸ್ ಓಸ್ ನೋಡಿ, ಗ್ಯಾಸ್ ಪೈಪ್ ಇದೆಯಲ್ಲ 9, ದಿಸ್ ಈಸ್ ಗ್ಯಾಸ್ ಓಸ್. ಇದು ಸೀಲಿಂಗ್ ಗ್ಯಾಸ್ ಸಿಲಿಂಡರ್. ಸೊ ದೆನ್ ಗ್ಯಾಸ್ ರೆಗ್ಯುಲೇಟರ್ ವಿತ್ ಫ್ಲೋಮೀಟರ್, ಫ್ಲೋಮೀಟರ್ ಇದೆ, ಗ್ಯಾಸ್ ರೆಗ್ಯುಲೇಟರ್. ದಿಸ್ ಆರ್ ಆಲ್ ದ ಇಕ್ವಿಪ್ಮೆಂಟ್ ಯೂಸ್ಡ್ ಇನ್ GMAW ಲೈಕ್ ಮಿಗ್ ಅಂಡ್ ಮ್ಯಾಗ್ ವೆಲ್ಡಿಂಗ್ ಪ್ರೊಸೆಸ್. ಇನ್ ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಮಿಗ್ ಅಂಡ್ ಮ್ಯಾಗ್? ಮಿಗ್ಗು ಮತ್ತು ಮ್ಯಾಗ್ಗೆ ಏನು ಡಿಫ್ರೆನ್ಸ್ ನೋಡೋಣ. ಮಿಗ್ ಅಂದರೆ ಮೆಟಲ್ ಇನರ್ಟ್ ಗ್ಯಾಸ್ ವೆಲ್ಡಿಂಗ್ ಅಂತ ನಾವು ಕರಿತೀವಿ. ಮಿಗ್ ವೆಲ್ಡಿಂಗ್ ಇಸ್ ಎ ವೆಲ್ಡಿಂಗ್ ಪ್ರೊಸೆಸ್ ಇನ್ ವಿಚ್ ಅನ್ ಎಲೆಕ್ಟ್ರಿಕ್ ಆರ್ಕ್ ಫಾರಮ್ಸ್ ಬಿಟ್ವೀನ್ ಎ ಕನ್ಸ್ಯೂಮಬಲ್ ವೈರ್ ಎಲೆಕ್ಟ್ರೋಡ್ ಅಂಡ್ ದ ವರ್ಕ್ ಪೀಸ್. ಮಿಗ್ಗಲ್ಲಿ ಆರ್ಕ್ ಯಾವ ರೀತಿ ಡೆವಲಪ್ಡ್ ಆಗುತ್ತೆ, ಎಸ್ಟಾಬ್ಲಿಷ್ ಆಗುತ್ತೆ ಅಂದರೆ ಈ ಕನ್ಸ್ಯೂಮಬಲ್ ಎಲೆಕ್ಟ್ರೋಡ್ ವೈರು ಮತ್ತು ವರ್ಕ್ ಪೀಸ್ ನಡುವೆ ಆರ್ಕು ಎಸ್ಟಾಬ್ಲಿಷ್ ಆಗುತ್ತೆ. ದಿಸ್ ಪ್ರೊಸೆಸ್ ಯೂಸ್ ಎ ಇನರ್ಟ್ ಗ್ಯಾಸ್ ಆರ್ ಎ ಗ್ಯಾಸ್ ಮಿಕ್ಸ್ಚರ್ ಆಸ್ ಎ ಸೀಲ್ಡಿಂಗ್ ಗ್ಯಾಸ್. ಇಲ್ಲಿ ಇನರ್ಟ್ ಗ್ಯಾಸಸ್ಸನ್ನು ನಾವು ಯೂಸ್ ಮಾಡ್ತೀವಿ ಅಥವಾ ಗ್ಯಾಸ್ ಮಿಕ್ಸರ್ಸನ್ನು ನಾವು ಬಳಸ್ತೀವಿ. ಯಾವ ಸೀಲ್ಡಿಂಗ್ ಗ್ಯಾಸನ್ನು ಇಲ್ಲಿ ಬಳಸ್ತೀವಿ ಅಂದರೆ ಆರ್ಗಾನ್ ಗ್ಯಾಸ್ ಅಥವಾ ಈಲಿಯಂ ಗ್ಯಾಸ್, ಸಾಮಾನ್ಯವಾಗಿ ನಾವು ಇವೆರಡನ್ನು ಬಳಸ್ತೀವಿ. ಸೊ ಎಲ್ಲಿ ಆರ್ಗಾನ್ ಅಥವಾ ಈಲಿಯಂ ಗ್ಯಾಸನ್ನು ಬಳಸ್ತೀವೋ ನಾವು ಮಿಗ್ಗಲ್ಲಿ, ಮಿಗ್ಗಲ್ಲಿ ಬಳಸಿದ್ರೆ ಇವೆರಡು ಗ್ಯಾಸ್. ಸೊ ಹಾಗಾಗಿ ಇದನ್ನು ಮಿಗ್ ವೆಲ್ಡಿಂಗ್ ಅಂತ ನಾವು ಕರಿತೀವಿ. ಸೊ ಈ ಮಿಗ್ ವೆಲ್ಡಿಂಗನ್ನು ನಾವು ನಾನ್ ಪೆರಸ್ ಮೆಟಲ್ ಸಚ್ ಆಸ್ ಅಲ್ಯೂಮಿನಿಯಂ ಇಂಥ ಮೆಟಲನ್ನು ವೆಲ್ಡ್ ಮಾಡಲಿಕ್ಕೆ ಮಿಗ್ ಆರ್ಕ್ ವೆಲ್ಡಿಂಗ್ ಪ್ರೊಸೆಸನ್ನು ನಾವು ಬಳಸ್ತೀವಿ. ಇನ್ನೊಂದು ಮ್ಯಾಗ್ ಅಂತ ಕರಿತೀವಿ. ಮ್ಯಾಗ್ ಅಂದರೆ ಮೆಟಲ್ ಆಕ್ಟಿವ್ ಗ್ಯಾಸ್ ವೆಲ್ಡಿಂಗ್ ಅಂತ ಕರಿತೀವಿ. ಸೊ ಮೆಟಲ್ ಆಕ್ಟಿವ್ ಗ್ಯಾಸ್ ವೆಲ್ಡಿಂಗ್ ಇಸ್ ಎ ಆರ್ಕ್ ವೆಲ್ಡಿಂಗ್ ಪ್ರೊಸೆಸ್ ವೇರ್ ಎನ್ ಎಲೆಕ್ಟ್ರಿಕ್ ಆರ್ಕ್ ಈಸ್ ಕ್ರಿಯೇಟೆಡ್ ಬಿಟ್ವೀನ್ ಎ ಕನ್ಸ್ಯೂಮಬಲ್ ವೈರ್ ಎಲೆಕ್ಟ್ರೋಡ್ ಅಂಡ್ ದ ಮೆಟೀರಿಯಲ್ ಟು ಬಿ ಜಾಯಿಂಟ್. ಇಲ್ಲೂ ಅಷ್ಟೇ, ಇಲ್ಲೂ ಆರ್ಕ್ ಯಾವ ರೀತಿ ಎಮೇಜಿನಲ್ಲೂ ಎಸ್ಟಾಬ್ಲಿಷ್ ಆಗುತ್ತೆ ಅಂದರೆ ಕನ್ಸ್ಯೂಮಬಲ್ ಎಲೆಕ್ಟ್ರೋಡ್ ವೈರು ಮತ್ತು ಮೆಟಲ್, ಯಾವ ಮೆಟಲನ್ನು ಜಾಯಿನ್ ಮಾಡ್ತೀವಿ, ದಟ್ ಮೀನ್ಸ್ ವರ್ಕ್ ಅಂತ ಕರಿತೀವಿ, ವರ್ಕ್ ನಡುವೆ. ಮ್ಯಾಗ್ ವೆಲ್ಡಿಂಗ್ ಯೂಸಸ್ ಆಕ್ಟಿವ್ ಸೀಲ್ಡಿಂಗ್ ಗ್ಯಾಸ್, ಅಲ್ಲಿ ಇನರ್ಟ್ ಗ್ಯಾಸನ್ನು ಯೂಸ್ ಮಾಡ್ತೀವಿ.
ಇಲ್ಲಿ ಒಂದು ಆಕ್ಟಿವ್ ಸೀಲ್ಡಿಂಗ್ ಗ್ಯಾಸಸ್ಸನ್ನು ಯೂಸ್ ಮಾಡ್ತೀವಿ. ಪ್ರೈಮರ್ಲಿ ದೀಸ್ ಸೀಲ್ಡಿಂಗ್, ಈ ಒಂದು ಮ್ಯಾಗ್ ವೆಲ್ಡಿಂಗನ್ನು ನಾವು ಏನನ್ನು ವೆಲ್ಡ್ ಮಾಡಲಿಕ್ಕೆ ಯೂಸ್ ಮಾಡ್ತೀವಿ ಅಂದರೆ ಸ್ಟೀಲ್ ಆ್ಯಂಡ್ ಇಟ್ಸ್ ಅಲಾಯ್. ಇಲ್ಲಿ ಸೀಲ್ಡಿಂಗ್ ಗ್ಯಾಸನ್ನು ಯಾವುದನ್ನು ಯೂಸ್ ಮಾಡ್ತೀವಿ ಅಂದರೆ ಕಾರ್ಬನ್ ಡೈಆಕ್ಸೈಡ್. ನೋಡಿ, ನೆನಪಲ್ಲಿ ಇಟ್ಕೊಳ್ಳಿ, ಕಾರ್ಬನ್ ಡೈಆಕ್ಸೈಡ್ CO2 ಅಥವಾ A+O2 ಆರ್ಗನ್, ಅಂದರೆ ಆರ್ಗನ್ ಆ್ಯಂಡ್ ಆಕ್ಸಿಜನನ್ನು ಬಳಸ್ತೀವಿ. ಯಾವುದರಲ್ಲಿ? ಮ್ಯಾಗ್ ವೆಲ್ಡಿಂಗ್ನಲ್ಲಿ. ಇದು ಆ್ಯಕ್ಟಿವ್ ಗ್ಯಾಸ್. ಯಾವುದು? ಮ್ಯಾಗ್ನಲ್ಲಿ ಬಳಸ್ತಕ್ಕಂಥದ್ದು. ಮಿಗ್ನಲ್ಲಿ ಬಳಸ್ತಕ್ಕಂಥದ್ದು ಇನರ್ಟ್ ಗ್ಯಾಸ್, ಇಲ್ಲಿ ಆರ್ಗನ್ ಆ್ಯಂಡ್ ಹೀಲಿಯಂ. ಸೊ ಎಕ್ಸಾಂಪಲ್ ಆಫ್ ದಿಸ್ ಆ್ಯಕ್ಟಿವ್ ಗ್ಯಾಸ್ ನೋಡಿ, CO2 ಬಳಸ್ಬೋದು, ಬರಿ ಕಾರ್ಬನ್ ಡೈಆಕ್ಸೈಡ್ನೇ ಬಳಸ್ಬೋದು ಮ್ಯಾಗಲ್ಲಿ, ಅಥವಾ ಏರ್ ಅಂದರೆ ಆರ್ಗಾನ್ 2-5% ಪ್ಲಸ್ ಆರ್ಗಾನು ಪ್ಲಸ್ 2-5% ಆಕ್ಸಿಜನ್, ಅಥವಾ ಆರ್ಗಾನ್ ಪ್ಲಸ್ 5-25% ಕಾರ್ಬನ್ ಡೈಆಕ್ಸೈಡ್ ಅನ್ನು ಬೇಕಾದ್ರೂ ಬಳಸ್ಬೋದು, ಅಥವಾ ಆರ್ಗಾನ್ ಪ್ಲಸ್ 10% ಆಫ್ ಕಾರ್ಬನ್ ಡೈಆಕ್ಸೈಡ್ ಪ್ಲಸ್ 5% ಆಫ್ ಓಟು ಮಿಕ್ಸಸ್ಸನ್ನು ಕೂಡ ಬಳಸ್ಬೋದು. ದಿಸ್ ಈಸ್ ಆಕ್ಟಿವ್ ಗ್ಯಾಸ್, ದಿಸ್ ಈಸ್ ಮ್ಯಾಗ್ ವೆಲ್ಡಿಂಗ್. ಡಿಫ್ರೆನ್ಸ್ ಗೊತ್ತಾಯ್ತಲ್ಲ, ಮಿಗ್ಗು ಮತ್ತು ಮ್ಯಾಗ್ಗೆ. ಮೇಜರ್ ಆಗಿ ಮಿಗ್ಗು ಮ್ಯಾಗ್ನಲ್ಲಿ ಮಕ್ಕಳೇ ಬರ್ತಕ್ಕಂಥದ್ದು ಗ್ಯಾಸ್ ಯೂಸ್, ಗ್ಯಾಸ್ ಯೂಸ್. ಮಿಗ್ ವೆಲ್ಡಿಂಗ್ನಲ್ಲಿ ನೆನಪಿಟ್ಕೊಳ್ಳಿ, ಆರ್ಗನ್ ಆ್ಯಂಡ್ ಹೀಲಿಯಂ ಗ್ಯಾಸಸ್ಸನ್ನು ಬಳಸ್ತೀವಿ. ಮ್ಯಾಗ್ ವೆಲ್ಡಿಂಗ್ನಲ್ಲಿ CO2 ಬಳಸ್ತೀವಿ, ಅಥವಾ ಮಿಕ್ಸರ್ ಆಫ್ ಆರ್ಗನ್ ಆ್ಯಂಡ್ CO2 ಆ್ಯಂಡ್ ಆಕ್ಸಿಜನ್ ಕೂಡ ನಾವು ಬಳಸ್ತೀವಿ. ಸೊ ದ ಓನ್ಲಿ ಡಿಫ್ರೆನ್ಸ್ ಬಿಟ್ವೀನ್ ಮಿಗ್ ಆ್ಯಂಡ್ ಮ್ಯಾಗ್ ಇಸ್ ದ ಟೈಪ್ಸ್ ಆಫ್ ಸೀಲ್ಡಿಂಗ್ ಗ್ಯಾಸಸ್. ಯಾವ ಗ್ಯಾಸನ್ನು ಯೂಸ್ ಮಾಡ್ತೀವಿ ಅಷ್ಟೇ ಡಿಫ್ರೆನ್ಸ್, ಇನ್ನೇನು ಕೂಡ ಡಿಫ್ರೆನ್ಸ್ ಇಲ್ಲ ಮಕ್ಕಳಲ್ಲಿ. ಇದನ್ನು ಚೆನ್ನಾಗಿ ನೀವು ನೆನಪಲ್ಲಿ ಇಟ್ಕೋಬೇಕು. ಇನ್ನು ಈ ಮಿಗ್ ಆರ್ ಮ್ಯಾಗ್ ಅಂತ ಏನು ಕರಿತೀವಿ, ವೆಲ್ಡಿಂಗ್ ಪ್ರೋಸೆಸ್ ಅಥವಾ ಗ್ಯಾಸ್ ಮೆಟಲ್ ಆರ್ಕ್ ವೆಲ್ಡಿಂಗ್ ಅಂತ ಕರಿತೀವಿ. ಇಲ್ಲಿ ಒಂದು ಮೆಟಲ್ ಟ್ರಾನ್ಸ್ಫರ್ ಮೋಡ್ ಅಂತ ಒಂದು ವರ್ಡನ್ನು ಬಳಸ್ತೀವಿ. ಏನು ಸರ್ ಮೆಟಲ್ ಟ್ರಾನ್ಸ್ಫರ್ ಮೋಡ್ ಅಂದರೆ, ದ ಮ್ಯಾನರ್ ಆರ್ ಮೋಡ್ ಇನ್ ವಿಚ್ ದ ಮೆಟಲ್ ಟ್ರಾನ್ಸ್ಫರ್ ಫ್ರಮ್ ದ ಪಿಲ್ಲರ್ ವೈರ್ ಟು ದ ವೆಲ್ಡ್ ಪೂಲ್. ಅಂದರೆ ಯಾವ ಮ್ಯಾನರ್, ಯಾವ ಮೋಡಲ್ಲಿ ನಾವು ಮೆಟಲ್ ಟ್ರಾನ್ಸ್ಫರ್ ಯಾವುದರಿಂದ, ಫ್ರಮ್ ದ ಪಿಲ್ಲರ್ ವೈರ್ ಟು ದ ವೆಲ್ಡ್ ಪೂಲ್. ಪಿಲ್ಲರ್ ವೈರ್ ಏನು ಬರುತ್ತೆ, ಎಲೆಕ್ಟ್ರೋಡ್ ವೈರು, ಅಲ್ಲಿಂದ ವೆಲ್ಡ್ ಪೂಲ್ಗೆ ಯಾವ ಮ್ಯಾನರ್ನಲ್ಲಿ, ಯಾವ ಮೋಡ್ನಲ್ಲಿ ನಾವು ಮೆಟಲನ್ನು ಟ್ರಾನ್ಸ್ಫರ್ ಮಾಡ್ತೀವಿ ಅನ್ನೋದೇ ಮೆಟಲ್ ಟ್ರಾನ್ಸ್ಫರ್ ಮೋಡ್ ಅಂತ ಕರಿತೀವಿ. ಇಟ್ ಈಸ್ ಲಾರ್ಜ್ಲಿ ಡಿಟರ್ಮೈನ್ಸ್ ದಿ ಆಪರೇಟಿಂಗ್ ಫೀಚರ್ಸ್ ಆಫ್ ದಿ ಪ್ರೋಸೆಸ್. ಆಪರೇಟಿಂಗ್ ಯಾವ ರೀತಿ ಆಪರೇಟ್ ಆಗುತ್ತೆ, ಇದು ಯಾವುದು ಮೆಷಿನ್ಸ್ ಮಿಗ್ ಆರ್ ಮ್ಯಾಗ್. ದೇರ್ ಆರ್ 3 ಪ್ರಿನ್ಸಿಪಲ್ ಮೆಟಲ್ ಟ್ರಾನ್ಸ್ಫರ್ ಮೋಡ್, 2-3 ರೀತಿಯಾದಂಥ ಮೆಟಲ್ ಟ್ರಾನ್ಸ್ಫರ್ ಮೋಡ್ಸ್ ಅಂತ ಕರಿತೀವಿ. ಶಾರ್ಟ್ ಸರ್ಕ್ಯೂಟಿಂಗ್ ಅಥವಾ ಡಿಪ್ ಟ್ರಾನ್ಸ್ಫರ್ ಅಂತೀವಿ, ಇನ್ನೊಂದು ಸ್ಪ್ರೇ ಟ್ರಾನ್ಸ್ಫರ್ ಅಂತ ಕರಿತೀವಿ, ಇನ್ನೊಂದು ಪಲ್ಸ್ಡ್ ಟ್ರಾನ್ಸ್ಫರ್ ಅಂತ ನಾವು ಕರಿತೀವಿ. ಇಲ್ಲಿ ಈ ಶಾರ್ಟ್ ಸರ್ಕ್ಯೂಟಿಂಗ್ ಆ್ಯಂಡ್ ಪಲ್ಸ್ಡ್ ಮೆಟಲ್ ಟ್ರಾನ್ಸ್ಫರ್ ಏನಿದೆ, ಇದನ್ನು ಇಟ್ ಈಸ್ ಯೂಸ್ಡ್ ಫಾರ್ ಲೋ ಕರೆಂಟ್ ಆಪರೇಷನ್ಸ್. ಆಪರೇಟಿಂಗ್ ಫೀಚರ್ಸ್ ಅಂತ ಆವಾಗಲೇ ಹೇಳಿ, ಲಾರ್ಜ್ಲಿ ಯೂಸ್ಡ್ ಇನ್ ಆಪರೇಟಿಂಗ್ ಫೀಚರ್ಸ್ ಪ್ರೋಸೆಸ್. ಸೊ ಶಾರ್ಟ್ ಸರ್ಕ್ಯೂಟಿಂಗು ಮತ್ತು ಪಲ್ಸ್ಡ್ ಮೆಟಲ್ ಟ್ರಾನ್ಸ್ಫರು ಲೋ ಕರೆಂಟ್ ಆಪರೇಷನ್ನಲ್ಲಿ. ಸ್ಪ್ರೇ ಟ್ರಾನ್ಸ್ಫರ್ ಏನಿದೆ, ಓನ್ಲಿ ಯೂಸ್ಡ್ ವಿತ್ ಹೈ ವೆಲ್ಡಿಂಗ್ ಕರೆಂಟ್ಸ್, ಜಾಸ್ತಿ ವೆಲ್ಡಿಂಗ್ ಕರೆಂಟ್ಸ್ ಇರುತ್ತಲ್ಲ, ಅಲ್ಲಿ ಸ್ಪ್ರೇ ಟ್ರಾನ್ಸ್ಫರ್ ಮೋಡನ್ನು ನಾವು ಬಳಸ್ಕೊಳ್ತೀವಿ. ಸೊ ಇದು ಬ್ರೀಫ್ ಆಗಿದೆ, ಇದು ತುಂಬ ಇನ್ನೂ ಡೀಪ್ ಆಗಿದೆ, ಬಟ್ ನಿಮಗಿರ್ತಕ್ಕಂಥದ್ದು ಸಿಂಪಲ್. ಮೆಟಲ್ ಟ್ರಾನ್ಸ್ಫರ್ ಮೋಡು ಅಂದರೆ ಏನು, ಅಂದರೆ ಮೆಟಲ್ ಟ್ರಾನ್ಸ್ಫರ್ ಮೋಡ್ ಅಂದರೆ ಇದೊಂದು ಆಪರೇಟಿಂಗ್ ಫೀಚರ್ಸ್ ಅಷ್ಟೇ. ಇಲ್ಲಿ 3 ಥರ ಮೆಟಲ್ ಟ್ರಾನ್ಸ್ಫರ್ ಮೋಡ್ ಇದೆ, ಒಂದು ಶಾರ್ಟ್ ಸರ್ಕ್ಯೂಟಿಂಗು, ಸ್ಪ್ರೇ ಟ್ರಾನ್ಸ್ಫರು, ಪಲ್ಸ್ ಟ್ರಾನ್ಸ್ಫರ್. ಶಾರ್ಟ್ ಸರ್ಕ್ಯೂಟಿಂಗು ಮತ್ತು ಪಲ್ಸ್ ಟ್ರಾನ್ಸ್ಫರ್ನಲ್ಲಿ ಲೋ ಕರೆಂಟ್, ಶಾರ್ಟ್ ಸರ್ಕ್ಯೂ ಏನು ಲೋ ಕರೆಂಟ್ ಆಪರೇಷನ್ಸ್ನಲ್ಲಿ, ಹೈ ಕರೆಂಟ್ ಆಪರೇಷನ್ನಲ್ಲಿ ಸ್ಪ್ರೇ ಟ್ರಾನ್ಸ್ಫರನ್ನು ನಾವು ಮೋಡನ್ನು ನಾವು ಬಳಸ್ತೀವಿ. ಸೊ ಇದನ್ನು ನೀವು ತಿಳ್ಕೊಳ್ಬೇಕು. ಸೊ ನೆಕ್ಸ್ಟು ಈ ರೇಂಜ್ ಆಫ್ ಎಲೆಕ್ಟ್ರೋಡ್ ಮ್ಯಾಗ್ ಆರ್ CO2 ವೆಲ್ಡಿಂಗ್, ಎಲೆಕ್ಟ್ರೋಡು ಬಳಸ್ತೀವಲ್ಲ ವೈರು, ಅದರದ್ದು ರೇಂಜ್ ಏನಿದೆ ನೋಡ್ಕೊಳ್ಳಿ. ಸೊ ಡಿಪೆಂಡಿಂಗ್ ಆನ್ ದ ಪ್ರೋಸೆಸ್ ವೇರಿಯೇಷನ್ ಆ್ಯಂಡ್ ಬೇಸ್ ಮೆಟೀರಿಯಲ್ ಬೀಯಿಂಗ್ ವೆಲ್ಡೆಡ್, ನಾವು ಬೇಸ್ ಮೆಟಲ್ಲು ಯಾವುದನ್ನು ವೆಲ್ಡ್ ಮಾಡ್ತೀವಿ ಅದು ಥಿಕ್ನೆಸ್ ಆಧಾರದ ಮೇಲೆ. ಸೊ ನಾವೇನು ಮಾಡ್ತೀವಿ, ಡಯಾಮೀಟರ್ ಆಫ್ ದ ಎಲೆಕ್ಟ್ರೋಡ್ ಯೂಸ್, GMAW ಗ್ಯಾಸ್ ಮೆಟಲ್ ಆರ್ಕ್ ವೆಲ್ಡಿಂಗ್ನಲ್ಲಿ ಸಾಮಾನ್ಯವಾಗಿ 0.7-2.4 mm ವರೆಗೆ ನಾವು ಯೂಸ್ ಮಾಡ್ತೀವಿ. ಅಪ್ ಟು ಎಲ್ಲಿವರೆಗೆ 4 mm, ಲಾರ್ಜ್ ಅಂದರೆ ದೊಡ್ಡದು ಅಂದರೆ 4 mm. ಇನ್ ಜನರಲ್ 0.7 ಟು
2.4 mm ಏನೋ ಎಲೆಕ್ಟ್ರೋಡ್ ಡಯಾಮೀಟರ್ ನಾವು ಬಳಸ್ತಕ್ಕಂಥದ್ದು ವೈರ್ ಬಳಸ್ತೀವಲ್ಲ ಎಲೆಕ್ಟ್ರೋಡ್ ವೈರು ಅದನ್ನು ಸೊ ಇದೊಂದು ರೇಂಜನ್ನು ನೀವು ತಿಳ್ಕೊಬೇಕು ಇನ್ನು ಅಡ್ವಾಂಟೇಜಸ್ ಅಂಡ್ ಡಿಸ್ಅಡ್ವಾಂಟೇಜಸ್ ಆಫ್ ಮಿಗ್ ವೆಲ್ಡಿಂಗ್ ಎರಡು ತಿಳ್ಕೋಬೇಕು ಎರಡರದು ಮಿಗ್ಗು ಮತ್ತು ಮ್ಯಾಗು ಅಡ್ವಾಂಟೇಜಸ್ ಏನು ಮ್ಯಾಗ್ದು ಅಡ್ವಾಂಟೇಜಸ್ ಅಂಡ್ ಡಿಸ್ಅಡ್ವಾಂಟೇಜಸ್ ಏನು ಅಂತ ನೋಡೋಣ ಈಗ ಮೊದಲನೇದು ಮಿಗ್ ವೆಲ್ಡಿಂಗ್ ಅಡ್ವಾಂಟೇಜಸ್ ಅಂಡ್ ಡಿಸ್ಅಡ್ವಾಂಟೇಜಸ್ ಇಲ್ಲಿ ಅಡ್ವಾಂಟೇಜಸ್ ನೋಡೋಣ ಮಿಗ್ ವೆಲ್ಡಿಂಗ್ ಮಿಗ್ ವೆಲ್ಡಿಂಗ್ ಅಲೋಸ್ ಫಾರ್ ದ ಫಾಸ್ಟ್ ಪ್ರೊಡಕ್ಷನ್ಸ್ ಆಫ್ ಹೈ ಕ್ವಾಲಿಟಿ ವೆಲ್ಡ್ಸ್ ನೋಡಿ ಇದು ತುಂಬ ವೇಗವಾಗಿ ನಾವೇನು ಮಾಡ್ಬೋದು ಉತ್ಪಾದನೆಯನ್ನು ಅಂದರೆ ವರ್ಕನ್ನು ವೆಲ್ಡಿಂಗ್ ವರ್ಕನ್ನು ಮಾಡುವಂಥ ಸಂದರ್ಭದಲ್ಲಿ ಮತ್ತು ತುಂಬ ಉತ್ಕೃಷ್ಟವಾದಂಥ ಬೆಸಿಗೆಯನ್ನು ಮಾಡುವಂಥ ಸಂದರ್ಭದಲ್ಲಿ ಅಂದರೆ ಹೈ ಕ್ವಾಲಿಟಿ ವೆಲ್ಡ್ಸ್ ಅಂತ ಕರಿತೀವಿ ಅಲ್ಲಿ ನಾವು ಈ ಮಿಗ್ ವೆಲ್ಡಿಂಗನ್ನು ನಾವು ಬಳಸ್ತೀವಿ ಡ್ಯೂ ಟು ಎ ಲ್ಯಾಕ್ ಆಫ್ ಪ್ಲಗ್ಸ್ ಬೀಯಿಂಗ್ ಯೂಸ್ಡ್ ದೇರ್ ಇಸ್ ಎ ನೋ ಚಾನ್ಸ್ ಆಫ್ ಸ್ಲ್ಯಾಗ್ ಬೀಯಿಂಗ್ ಟ್ರ್ಯಾಪ್ಡ್ ಇನ್ ವೆಲ್ಡ್ ಮೆಟಲ್ ಇಲ್ಲಿ ವೆಲ್ಡ್ ಮೆಟಲ್ ಏನು ಬರುತ್ತೆ ಅದರ ಮೇಲೆ ಯಾವುದೇ ರೀತಿ ನೀವು ಹೇಗೆ SMAW ಸ್ಲ್ಯಾಗ್ ಬರುತ್ತೆ ಆ ರೀತಿಯಲ್ಲಿ ಸ್ಲ್ಯಾಗ್ ಬರೋಲ್ಲ ಯಾವುದರಲ್ಲಿ ಅದು ಒಂದು ಅಡ್ವಾಂಟೇಜ್ ಕ್ವಾಲಿಟಿ ವೆಲ್ಡು ಫಾಸ್ಟು ನೋ ಸ್ಲ್ಯಾಗ್ ದ ಸೀಲ್ಡಿಂಗ್ ಗ್ಯಾಸ್ ಪ್ರೊಟೆಕ್ಟ್ಸ್ ದ ಆರ್ಕ್ ಮೀನಿಂಗ್ ದಟ್ ದೇರ್ ಇಸ್ ಎ ಲಿಟ್ಲ್ ಲಾಸ್ ಆಫ್ ಅಲಾಯಿಂಗ್ ಎಲಿಮೆಂಟ್ ಅಂಡ್ ಓನ್ಲಿ ಮೈನರ್ ವೆಲ್ಡ್ಸ್ ಫ್ಯಾಕ್ಟರ್ ಇಲ್ಲಿ ಸೀಲ್ಡಿಂಗ್ ಗ್ಯಾಸನ್ನು ಬಳಸೋದ್ರಿಂದ ಮಿಗ್ ವೆಲ್ಡಿಂಗ್ನಲ್ಲಿ ಇಲ್ಲಿ ಅಂಥ ಒಂದು ಇದು ಆರ್ಕನ್ನು ಪ್ರೊಟೆಕ್ಟ್ ಮಾಡೋದ್ರಿಂದ ಈ ಸೀಲ್ಡಿಂಗ್ ಗ್ಯಾಸು ಜಾಸ್ತಿ ಅಲಾಯಿಂಗ್ ಎಲಿಮೆಂಟು ಲಾಸ್ ಆಗಲ್ಲ ಡ್ಯೂ ಟು ಟೆಂಪರೇಚರ್ ಸ್ಲೈಟ್ ಅಥವಾ ಲಿಟ್ಲ್ ಲಾಸಸ್ ಅಷ್ಟೇ ಓನ್ಲಿ ಮೈನರ್ ವೆಲ್ಡ್ ಸ್ಪ್ಯಾಟರ್ ಏನು ಸ್ಪ್ಯಾಟರ್ಸ್ ಬರುತ್ತೆ ಅದು ತುಂಬ ಕಡಿಮೆ ಸೊ ದಟ್ ಈಸ್ ದ ಅಡ್ವಾಂಟೇಜಸ್ ಇನ್ ಮಿಗ್ ವೆಲ್ಡಿಂಗ್ ಮಿಗ್ ವೆಲ್ಡಿಂಗ್ ಕೆನ್ ಬಿ ಆಪರೇಟೆಡ್ ಇನ್ ಸೆವರಲ್ ವೇಸ್ ಇನ್ಕ್ಲೂಡಿಂಗ್ ಸೆಮಿ ಆ್ಯಂಡ್ ಫುಲ್ಲಿ ಆಟೋಮೆಟಿಕಲಿ ಆ್ಯಂಡ್ ಇಸ್ ಎ ವರ್ಸಟೈಲ್ ಪ್ರೋಸೆಸ್ ವಿಚ್ ಕೆನ್ ಬಿ ಯೂಸ್ಡ್ ಟು ಜಾಯಿನ್ ವೆರೈಟಿ ಆಫ್ ಮೆಟಲ್ಸ್ ಆ್ಯಂಡ್ ಅಲಾಯ್ಸ್ ಈ ಮಿಗ್ ವೆಲ್ಡಿಂಗ್ ಏನಿದೆ ಇದನ್ನು ಅನೇಕ ಸಂದರ್ಭದಲ್ಲಿ ಕಾಮನ್ನಾಗಿ ನಾವು ಬೇರೆ ಬೇರೆ ವೆರೈಟಿ ಆಫ್ ಮೆಟಲ್ಸನ್ನು ಮತ್ತು ಅಲಾಯ್ಸನ್ನು ವೆಲ್ಡಿಂಗ್ ಮಾಡಲಿಕ್ಕೆ ಬಳಸ್ತೀವಿ ಸೊ ಇದು ಸೆಮಿ ಆಟೋಮೆಟಿಕ್ಕು ಸಿಗುತ್ತೆ ಮತ್ತು ಫುಲ್ಲಿ ಆಟೋಮೆಟಿಕ್ ಇರತಕ್ಕಂಥ ಮಿಗ್ ವೆಲ್ಡಿಂಗ್ ಮೆಷಿನ್ಸು ಕೂಡ ಸಿಗುತ್ತೆ ಇದರಲ್ಲಿ ಏನು ಡಿಸ್ಅಡ್ವಾಂಟೇಜಸ್ ಇದೆ ದ ಡಿಸ್ಅಡ್ವಾಂಟೇಜಸ್ ಆಫ್ ಮಿಗ್ ವೆಲ್ಡಿಂಗ್ ಆರ್ ದಟ್ ಇಟ್ ಕೆನಾಟ್ ಬಿ ಪರ್ಫಾರ್ಮ್ಡ್ ಇನ್ ಎ ವರ್ಟಿಕಲ್ ಆರ್ ಓವರ್ ಹೆಡ್ ಪೊಸಿಷನ್ಸ್ ನೋಡಿ ಇದು ಇಂಪಾರ್ಟೆಂಟ್ ಇದರಲ್ಲಿ ಮಿಗ್ಗಲ್ಲಿರ್ತಕ್ಕಂಥ ಡಿಸ್ಅಡ್ವಾಂಟೇಜು ವರ್ಟಿಕಲ್ ವೆಲ್ಡ್ ಮಾಡೋಕ್ಕಾಗಲ್ಲ ಓವರ್ ಹೆಡ್ ವೆಲ್ಡನ್ನು ನಾವು ಮಾಡಲಿಕ್ಕಾಗಲ್ಲ ಡ್ಯೂ ಟು ದ ಹೈಟ್ ಆ್ಯಂಡ್ ಫ್ಲೂಯಿಡ್ ನೇಚರ್ ಆಫ್ ದ ವೆಲ್ಡ್ ಪೂಲ್ ಯಾಕೆ ಮಾಡೋಕ್ಕಾಗಲ್ಲ ತುಂಬ ಜಾಸ್ತಿ ಹೀಟ್ ಕಾನ್ಸಂಟ್ರೇಷನ್ಸ್ ಇರುತ್ತೆ ಇಲ್ಲಿ ಮತ್ತು ಆ ವೆಲ್ಡ್ ಪೂಲ್ ಅದು ಫ್ಲೂಯಿಡ್ ನೇಚರಲ್ಲಿರುತ್ತೆ ಅದು ಕೆಳಗಡೆ ಜಾರತಕ್ಕಂಥ ಹರಿತಕ್ಕಂಥ ಸಂಭವ ಇರುತ್ತೆ ದ ಇಕ್ವಿಪ್ಮೆಂಟ್ ಯೂಸ್ಡ್ ಬೈ ಅ ಮಿಗ್ ವೆಲ್ಡರ್ ಕೆನ್ ಬಿ ಕಾಂಪ್ಲೆಕ್ಸ್ ಅಂದರೆ ಈ ಮಿಗ್ ವೆಲ್ಡರನ್ನು ಬಳಸುವ ಮಿಗ್ ವೆಲ್ಡರ್ನಲ್ಲಿ ಏನು ಇಕ್ವಿಪ್ಮೆಂಟನ್ನು ನಾವು ಬಳಸ್ಕೊಳ್ತೀವಿ ಈ ಉಪಕರಣಗಳು ಕಾಂಪ್ಲೆಕ್ಸ್ ಆಗಿರುತ್ತೆ ಕಾಂಪ್ಲೆಕ್ಸ್ ಅಂದರೆ ದಟ್ ಮೀನ್ಸ್ ಸಂಕೀರ್ಣವಾಗಿರಬಹುದು ಅಂತ ನಾವು ಕನ್ಸಿಡರ್ ಮಾಡ್ಬೋದು ಸೊ ಇಕ್ವಿಪ್ಮೆಂಟ್ಸ್ ಸ್ವಲ್ಪ ಕಾಂಪ್ಲೆಕ್ಸ್ ನೇಚರ್ ಸಂಕೀರ್ಣ ಅರ್ಥಾಯ್ತಾ ಸೊ ದಿಸ್ ಆರ್ ಆಲ್ ದ ಡಿಸ್ಅಡ್ವಾಂಟೇಜಸ್ ಆಫ್ ದಿ ಮಿಗ್ ವೆಲ್ಡಿಂಗ್ ಇನ್ನು ಮ್ಯಾಗ್ ವೆಲ್ಡಿಂಗನ್ನು ನೋಡೋಣ ಮ್ಯಾಗ್ ವೆಲ್ಡಿಂಗಲ್ಲಿ ಮಕ್ಕಳೇ ಅಡ್ವಾಂಟೇಜಸ್ ಏನು ಮ್ಯಾಗ್ ವೆಲ್ಡಿಂಗ್ನಲ್ಲಿ ಕ್ರಿಯೇಟ್ಸ್ ನೋ ಆಕ್ಸಿಡೇಷನ್ ಮ್ಯಾಗ್ ವೆಲ್ಡಿಂಗ್ನಲ್ಲಿ ಆಕ್ಸಿಡೇಷನ್ಸ್ ಆಗಲ್ಲ ಬಿಕಾಸ್ ದ ವೆಲ್ಡ್ ಏರಿಯಾ ಇಸ್ ಪ್ರೊಟೆಕ್ಟೆಡ್ ಬೈ ದ ಸೀಲ್ಡಿಂಗ್ ಗ್ಯಾಸ್ ವೆಲ್ಡ್ ಏರಿಯಾನ ಸೀಲ್ಡಿಂಗ್ ಗ್ಯಾಸ್ನಲ್ಲಿ ನಾವು ಪ್ರೊಟೆಕ್ಟ್ ಮಾಡ್ತೀವಿ ಇಟ್ ಈಸ್ ಆಲ್ಸೋ ಎ ಫಾಸ್ಟ್ ವೆಲ್ಡಿಂಗ್ ಪ್ರೋಸೆಸ್ ವಿಚ್ ಮೀನ್ಸ್ ದಟ್ ದೇರ್ ಈಸ್ ಎ ಲೋಯರ್ ಈಟ್ ಎಫೆಕ್ಟ್ ಆನ್ ದ ಸರೌಂಡಿಂಗ್ ಮೆಟೀರಿಯಲ್ ಇದು ವೇಗವಾಗಿ ನಾವು ವೆಲ್ಡಿಂಗ್ ಪ್ರೋಸೆಸ್ಸನ್ನು ಮಾಡ್ಬೋದು ಮತ್ತು ಈಟ್ ಎಫೆಕ್ಟು ಸರೌಂಡಿಂಗ್ ಮೆಟೀರಿಯಲ್ ಏನಿರುತ್ತೆ ಸುತ್ತಮುತ್ತ ಕಡಿಮೆ ಇರುತ್ತೆ ಲೋಯರ್ ಈಟ್ ಎಫೆಕ್ಟ್ ಆ್ಯಂಡ್ ಮ್ಯಾಗ್ ವೆಲ್ಡಿಂಗ್ ಕೆನ್ ಬಿ ಪರ್ಫಾರ್ಮ್ಡ್ ಇನ್ ಆಲ್ ಪೊಸಿಷನ್ಸ್ ನೋಡಿ ಮ್ಯಾಗ್ ವೆಲ್ಡಿಂಗನ್ನು ನೀವು ಎಲ್ಲ ಪೊಸಿಷನ್ನಲ್ಲೂ ಮಾಡ್ಬೋದು ವರ್ಟಿಕಲ್ ಓವರ್ ಹೆಡ್ ಎಲ್ಲ ಮಾಡ್ಬೋದು ಮೇಕಿಂಗ್ ಇಟ್ ಒನ್ ಆಫ್ ದ ಮೋಸ್ಟ್ ವೈಡ್ಲಿ ಯೂಸ್ಡ್ ವೆಲ್ಡಿಂಗ್ ಪ್ರೋಸೆಸ್ ಮ್ಯಾಗ್ ಮಿಗ್ಗಿಗಿಂತ ಮ್ಯಾಗು ಜಾಸ್ತಿ ನಾವು ಬಳಸ್ತೀವಿ ಏನು ಡಿಸ್ಅಡ್ವಾಂಟೇಜಸ್ ಏನಿದೆ
experience is needed to perform this process correctly. ಇಲ್ಲಿ ವೆಲ್ಡರ್ಗೆ ಏನು ಬೇಕು? ಎಕ್ಸ್ಪೀರಿಯನ್ಸ್ ಬೇಕು. ಗೊತ್ತಾಯ್ತಾ? ಈ ಒಂದು ಪ್ರೋಸೆಸನ್ನು ಮಾಡಬೇಕಾದ್ರೆ, ವೆಲ್ಡ್ ಮಾಡಬೇಕಾದ್ರೆ, ಮ್ಯಾಗ್ ವೆಲ್ಡಿಂಗ್ ಮಾಡಬೇಕಾದ್ರೆ, ಮ್ಯಾಗ್ ವೆಲ್ಡಿಂಗ್ ಕೆನಾಟ್ ಬಿ ಪರ್ಫಾರ್ಮ್ಡ್ ಔಟ್ಡೋರ್ಸ್ ಆಸ್ ದ ವೆಲ್ಡಿಂಗ್ ಗ್ಯಾಸ್ ನೀಡ್ಸ್ ಟು ಪ್ರೊಟೆಕ್ಟೆಡ್ ಫ್ರಮ್ ದಿ ವೈಂಡ್. ನೋಡಿ, ಮ್ಯಾಗ್ ವೆಲ್ಡಿಂಗನ್ನು ಔಟ್ಡೋರ್ನಲ್ಲಿ ಮಾಡಲಿಕ್ಕಾಗಲ್ಲ, ಇಂಡೋರಲ್ಲೇ ಮಾಡಬೇಕು, ಒಳಗಡೆ ನಾಲ್ಕು ಗೋಡೆ ಮಧ್ಯನೇ ಮಾಡಬೇಕು. ಆದರೆ ಹೊರಗಡೆ ಮಾಡಿದ್ರೆ ಏನು ಸಮಸ್ಯೆ ಆಗುತ್ತೆ ಅಂದರೆ, ಅಲ್ಲಿ ವೈಂಡ್ ಏನಿರುತ್ತೆ, ಆ ಗಾಳಿ ಬೀಸೋದ್ರಿಂದ ನಮ್ಮ ವೆಲ್ಡಿಂಗ್ ಅನ್ನು ಪ್ರೊಟೆಕ್ಟ್ ಮಾಡಲಿಕ್ಕೆ ಆಗಲ್ಲ. ಹಾಗಾಗಿ ಇದು ಔಟ್ಡೋರ್ಗೆ ಸೂಟ್ ಆಗಲ್ಲ. ಯಾವುದು? ಮ್ಯಾಟ್ ವೆಲ್ಡಿಂಗ್. ರಸ್ಟ್ ಅಂದರೆ ತುಕ್ಕಿಡಿತಕ್ಕಂಥದ್ದು ಮಸ್ಟ್ ಬಿ ರಿಮೂವ್ಡ್ ಫ್ರಮ್ ದ ವರ್ಕ್ ಪೀಸ್ ಬಿಫೋರ್ ವೆಲ್ಡಿಂಗ್ ಕಮೆಂಟ್. ಏನು ವೆಲ್ಡ್ ಕ್ಲೀನಿಂಗ್ಗೆ ನಾವು ಜಾಸ್ತಿ ಪ್ರಿಕಾಷನ್ಸನ್ನು ಕೊಡಬೇಕು. ಮ್ಯಾಗ್ ವೆಲ್ಡಿಂಗ್ ಬಿಫೋರ್ ವೆಲ್ಡಿಂಗ್ ರಸ್ಟು, ಡರ್ಟು, ಸ್ಕೇಲ್ಸು ಇದನ್ನೆಲ್ಲ ನಾವೇನು ಮಾಡಬೇಕು? ರಿಮೂವ್ ಮಾಡಬೇಕು. ದಿಸ್ ಇಸ್ ದ ಡಿಸ್ಅಡ್ವಾಂಟೇಜಸ್ ಆಫ್ ಮೆಟಲ್ ಆಕ್ಟಿವ್ ಗ್ಯಾಸ್ ಮ್ಯಾಗ್ ವೆಲ್ಡಿಂಗ್. ಇದಿಷ್ಟು ಮಕ್ಕಳೇ ಡಿಫ್ರೆನ್ಸ್ ಬಿಟ್ವೀನ್ SMAW ಆ್ಯಂಡ್ GMAW. GMAW ಮಿಗ್ ಅಂದ್ರೆ ಏನು, ಮ್ಯಾಗ್ ಅಂದ್ರೆ ಏನು, ಏನೇನು ಅಡ್ವಾಂಟೇಜಸ್ ಇದೆ, ಏನೇನು ಡಿಸ್ಅಡ್ವಾಂಟೇಜ್ ಇದೆ, ಪವರ್ ಅದು ಟ್ರಾನ್ಸ್ಫರ್ ಮೋಡ್ ಏನಿದೆ, ಇದನ್ನೆಲ್ಲ ತಿಳ್ಕೊಂಡಿದ್ದೀವಿ. ಸೊ ನಾವು ಲೆಟ್ ಅಸ್ ಕಮ್ ಟು ದಿ ಎಕ್ಸಾಮಿನೇಷನ್ಸ್ ಪಾಯಿಂಟ್ ಆಫ್ ವ್ಯೂ. ಏನೇನು ಪ್ರಶ್ನೆಗಳನ್ನು ಕೇಳ್ಬೋದು ನೋಡೋಣ. ವಾಟ್ ಇಸ್ ದ ರೇಂಜ್ ಆಫ್ ಎಲೆಕ್ಟ್ರೋಡ್ ಫಾರ್ ಮ್ಯಾಗ್ ಆರ್ CO2 ವೆಲ್ಡಿಂಗ್? ಈ ಕಾರ್ಬನ್ ಡೈಆಕ್ಸೈಡ್ ವೆಲ್ಡಿಂಗ್ನಲ್ಲಿ ಎಲೆಕ್ಟ್ರೋಡ್ ವೈರನ್ನು ಬಳಸ್ತೀವಲ್ಲ ನಾವು, ಅದರದ್ದು ಡಯಾಮೀಟರ್ ಎಷ್ಟಿರುತ್ತೆ, ರೇಂಜ್ ಎಲ್ಲಿಂದ ಎಲ್ಲಿವರೆಗೆ? ನಾನು ಹೇಳಿದೆ 0.7 ಎಲ್ಲಿವರೆಗೆ ಇರುತ್ತೆ, 2.6 ವರೆಗೆ ಇರುತ್ತೆ. ನೋಡೋಣ ಆನ್ಸರ್ ಇದೆ. 0.8 to 1.x, 0.7 to 2.4, 0.6 to 0.9, 0.5 to 0.7, ಅಂದರೆ ನಿಯರೆಸ್ಟ್ 0.7 to 2.4 mm ಇದೆ. ಸೊ ದಟ್ ಈಸ್ ದ ಕರೆಕ್ಟ್ ಆನ್ಸರ್. ಆ ರೇಂಜ್ವರೆಗೆ ನಾವೇನು ಮಾಡ್ಬೋದು, ಈ ಎಲೆಕ್ಟ್ರೋಡ್ ವೈರನ್ನು ನಾವು ಡಿಪೆಂಡಿಂಗ್ ಆನ್ ದ ಮೆಟಲ್ ನಾವು ಯೂಸ್ ಮಾಡ್ತೀವಿ. ಸೊ ವಿಚ್ ಇಸ್ ಕರೆಕ್ಟ್? ಎಸ್, ಡಿ ಇಸ್ ದ ಕರೆಕ್ಟ್ ಆನ್ಸರ್. ಔ ಪಿಲ್ಲರ್ ವೈರ್ ಈಸ್ ಸ್ಪೀಡ್ ಇನ್ ದ GMAW ಬಿಲ್ಡಿಂಗ್ ಪ್ರೋಸೆಸ್. ಗ್ಯಾಸ್ ಮೆಟಲ್ ಆರ್ಕ್ ವೆಲ್ಡಿಂಗ್ನಲ್ಲಿ ಈ ಪಿಲ್ಲರ್ ವೈರನ್ನು ಹೇಗೆ ಫೀಡ್ ಮಾಡ್ತಾರೆ? ಸೊ ಮ್ಯಾನ್ಯುವಲಿ ನೋ, ಮೆಕ್ಯಾನಿಕಲಿ ನೋ, ಆಟೋಮೆಟಿಕಲಿ ನೋ, ಸೆಮಿ ಆಟೋಮೆಟಿಕ್. ಸೊ ಪಿಲ್ಲರ್ ವೈರನ್ನು ಆಟೋಮೆಟಿಕಲಿ ಫೀಡ್ ಮಾಡ್ತಾರೆ, ಹೌದಲ್ವಾ? ಅದಕ್ಕೆ ಒಂದು ವೈರ್ ಫೀಡರ್ ಯೂನಿಟ್ ಇರುತ್ತೆ, ಅಲ್ಲಿಂದ ಫೀಡ್ ಮಾಡ್ತಾರೆ ಆಟೋಮೆಟಿಕ್ ಆಗಿ. ಅಲ್ಲಿಗೆ ವಿಚ್ ಇಸ್ ಕರೆಕ್ಟ್? ಸಿ ಇಸ್ ದ ಕರೆಕ್ಟ್. ಎಸ್, ಸಿ ಇಸ್ ದ ಕರೆಕ್ಟ್ ಆನ್ಸರ್. ಸೊ ವಾಟ್ ಈಸ್ ದ ನೇಮ್ ಆಫ್ ದ ವೆಲ್ಡಿಂಗ್ ಪ್ರೋಸೆಸ್ ಇಫ್ ದ ಆರ್ಕ್ ಪ್ರೊಡ್ಯೂಸ್ಡ್ ಬೈ ಎ ಕನ್ಸ್ಯೂಮಬಲ್ ಮೆಟಲ್ ಎಲೆಕ್ಟ್ರೋಡ್ ಈಸ್ ಪ್ರೊಟೆಕ್ಟೆಡ್ ಬೈ ಇನರ್ಟ್ ಗ್ಯಾಸ್? ಇದನ್ನು ಏನಂತ ಕರಿತೀವಿ? ಮ್ಯಾಗ್ ವೆಲ್ಡಿಂಗ್, ಮಿಗ್ ವೆಲ್ಡಿಂಗ್, ಟಿಗ್ ವೆಲ್ಡಿಂಗ್, ಪ್ಲಾಸ್ಮಾ ವೆಲ್ಡಿಂಗ್. ಸೊ ಇನರ್ಟ್ ಗ್ಯಾಸ್ ಅಂದರೆ ದಟ್ ಈಸ್ ಮಿಗ್ ವೆಲ್ಡಿಂಗ್, ಆ್ಯಕ್ಟಿವ್ ಗ್ಯಾಸಸ್ ಅಂದರೆ ದಟ್ ಈಸ್ ಮ್ಯಾಗ್ ವೆಲ್ಡಿಂಗ್. ಅಲ್ಲಿ ಇನರ್ಟ್ ಗ್ಯಾಸ್ ಯಾವುದು? ಮಿಗ್ ವೆಲ್ಡಿಂಗ್. ಬಿ ಇಸ್ ದ ಕರೆಕ್ಟ್ ಆನ್ಸರ್. ಹೌ ಮೆನಿ ಟೈಪ್ಸ್ ಆಫ್ ಮೆಟಲ್ ಟ್ರಾನ್ಸ್ಫರ್ ಇನ್ GMAW ಅಥವಾ ಕಾರ್ಬನ್ ಡೈಆಕ್ಸೈಡ್ ವೆಲ್ಡಿಂಗ್ನಲ್ಲಿ ಎಷ್ಟು ಥರ ಮೆಟಲ್ ಟ್ರಾನ್ಸ್ಫರ್ ಮೋಡ್ ಇದೆ? ಎಷ್ಟು ಥರ ಹೇಳಿದೆ? 3 ಥರ ಇದೆ, ಹೌದಲ್ವಾ? ನೋಡೋಣ, ಇದೆಯಾ? 1, 2, 3, 4, 3 ಇದೆಯಾ? ಎಸ್. ವಿಚ್ ಇಸ್ ಕರೆಕ್ಟ್? ಸಿ ಇಸ್ ದ ಕರೆಕ್ಟ್ ಆನ್ಸರ್. ಸೊ ವೈ GMAW ಇಸ್ ಕಾಲ್ಡ್ ಮಿಗ್ ಆರ್ ಮ್ಯಾಗ್? ಯಾತಕ್ಕೆ ಗ್ಯಾಸ್ ಮೆಟಲ್ ಆರ್ಕ್ ವೆಲ್ಡಿಂಗನ್ನು ಮಿಗ್ ಅಥವಾ ಮ್ಯಾಗ್ ವೆಲ್ಡಿಂಗ್ ಅಂತ ನಾವು ಕರಿತೀವಿ? ಸೊ ಬಿಕಾಸ್ ಆಫ್ ಇಟ್ಸ್ ಅಟ್ಮಾಸ್ಫಿಯರ್, ಬಿಕಾಸ್ ಆಫ್ ಇಟ್ಸ್ ಪವರ್ ಸೋರ್ಸ್, ಬಿಕಾಸ್ ಆಫ್ ವೆಲ್ಡಿಂಗನ್, ಬಿಕಾಸ್ ಆಫ್ ಸೀಲ್ಡಿಂಗ್ ಗ್ಯಾಸ್ ಈಸ್ ಯೂಸ್ಡ್ ಇನ್ ಬೋತ್ ವೆಲ್ಡಿಂಗ್ ಪ್ರೋಸೆಸ್. ಸೊ ಮಿಗ್ಗಲ್ಲೂ ಸೀಲ್ಡಿಂಗ್ ಗ್ಯಾಸನ್ನು ಯೂಸ್ ಮಾಡ್ತೀವಿ, ಮ್ಯಾಗಲ್ಲೂ ಸೀಲ್ಡಿಂಗ್ ಗ್ಯಾಸಸ್ಸನ್ನು ಯೂಸ್ ಮಾಡ್ತೀವಿ. ಹಾಗಾಗಿ ಗ್ಯಾಸ್ ಮೆಟಲ್ ಆರ್ಕ್ ವೆಲ್ಡಿಂಗನ್ನು ನಾವು ಮಿಗ್ ಮ್ಯಾಗ್ ಅಂತ ಕರಿತೀವಿ. ಸೊ ವಿಚ್ ಇಸ್ ಕರೆಕ್ಟ್? ಎಸ್, ಡಿ ಇಸ್ ದ ಕರೆಕ್ಟ್ ಆನ್ಸರ್. ಈ ರೀತಿ ಪ್ರಶ್ನೆಗಳನ್ನು ಮತ್ತೆ ನಿಮಗೆ ಎಕ್ಸಾಮ್ನಲ್ಲಿ ಕೇಳ್ಬೋದು. ಸೊ ಎಲ್ಲ ಪ್ರಶ್ನೆಗಳನ್ನು ಅಭ್ಯಾಸ ಮಾಡಿ. ಸೊ ಬುಕ್ನಲ್ಲಿ ಒಂದ್ಸಲ ಬರೆದು ಅಭ್ಯಾಸ ಮಾಡಿ ನಿಮ್ಮ ಅಸೈನ್ಮೆಂಟ್ ಬುಕ್ನಲ್ಲಿ. ಥ್ಯಾಂಕ್ಸ್ ಟು ಅನ್ ಆ್ಯಂಡ್ ಆಲ್ ಫಾರ್ ಹೇರಿಂಗ್ ಅಸ್ ಟಿಲ್ ನೌ. ಎಲ್ಲರಿಗೂ ಧನ್ಯವಾದಗಳು ಮಕ್ಕಳೇ. ಎಲ್ಲರಿಗೂ ಶುಭವಾಗಲಿ.